Hello friends, good morning. Welcome to Bhaskar's Classes. I am Bhaskar, Assistant Professor of Commerce, GFGC Magadi. In this session, I am going to do 2010 SV question paper, section C, yavriti kottiddannu students. Adarallu kuda ivattu nanu munde tandirodu ledger accounts section C problem. Ledger accounts yav riti prepare madbekagirudu. Normal agi journal entries na prepare madida nantara adannu nodikondu adara adaradha mele ledger accounts prepare madodu students. Adare ivattin disa without journal entries na helkodada hagene ledger accounts yav riti madabodu. ಅದಕ್ಕೆ ಯಾವ ರೀತಿ ಟ್ರಿಕ್ಸ್ ಇದೆ, ಯಾವ ರೀತಿ ಶಾರ್ಟ್ಕಟ್ಸ್ ಇದೆ ಅನ್ನೋದನ್ನ ಈ ಸೆಷನ್ ಅಲ್ಲಿ ತಿಳ್ಕೊಂತೀರಾ ಸ್ಟೂಡೆಂಟ್ಸ್. ಡೆಫಿನೆಟ್ ಆಗಿ ನಾನು ಶುರು ಮಾಡ್ತೀನಿ. ವಿತ್ ಇನ್ 12 ಮಿನಿಟ್ಸ್ ಅಲ್ಲಿ ನೀವು ಅನಾಲಿಟಿಕಲ್ ಟೇಬಲ್ ಅನ್ನು ನೋಡಿಕೊಂಡು 4 ಲೆಡ್ಜರ್ ಅಕೌಂಟ್ಸ್ ನ ನೀವು ಪ್ರಿಪೇರ್ ಮಾಡೇ ಮಾಡ್ತೀರಾ ಅನ್ಬಿಡಿ ಸ್ಟೂಡೆಂಟ್ಸ್. ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದ್ರೆ ಬನ್ನಿ ಸ್ಟೂಡೆಂಟ್ಸ್, ಪ್ರಾಬ್ಲಮ್ ನೋಡಿಕೊಂಡು ಅನಾಲಿಟಿಕಲ್ ಟೇಬಲ್ prepare ಮಾಡಿ next 4 ಲೆಡ್ಜರ್ ಅಕೌಂಟ್ಸ್ ನ prepare ಮಾಡೋಣ. ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, 2010 ಇಸ್ವಿ ಕ್ವಶನ್ ಪೇಪರ್ ಅಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದ್ರೆ, ನಿಶ್ಚಲ್ ಮೈನಿಂಗ್ ಕಂಪನಿ ಟುಕ್ ಅ ಲೀಸ್ ಫ್ರಮ್ ಲ್ಯಾಂಡ್ ಲಾರ್ಡ್ ಫಾರ್ ಎ ಪೀರಿಯಡ್ ಆಫ್ 10 years. ಸೊ ನಿಶ್ಚಲ್ ಮೈನಿಂಗ್ ಕಂಪನಿ ಏನು ಮಾಡ್ತಿದೆ, ಒಂದು ಲೀಸ್ ತೊಗೊಂಡಿದ್ದಾರೆ ಒಂದು ಲ್ಯಾಂಡ್ನ. ಸೊ ಆ ಲ್ಯಾಂಡ್ ಲಾರ್ಡಿಂದ ಲೀಸ್ ತೊಗೊಂಡಿರೋದು ಎಷ್ಟು ಪೀರಿಯಡ್ಗೆ, 10 yearsಗೆ. ಯಾವತ್ತಿಂದ, ಫ್ರಮ್ 1st January 2005. ಆನ್ ಎ ರಾಯಲ್ಟಿ ಆಫ್ ರುಪೀಸ್ 10 per ton. ಹಾಗಾದರೆ ನೀವು ಯಾವುದೇ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬೇಕು ಅಂದರೆ ಆ ಪ್ರಾಬ್ಲಮಲ್ಲಿ ರಾಯಲ್ಟಿ ಎಷ್ಟಿದೆ ಅಂತ ನಂಬರ್ 1, ನಂಬರ್ 2 ಮಿನಿಮಮ್ ರೆಂಟ್ ಎಷ್ಟಿದೆ ಅಂತ ನೋಡಬೇಕು, 3ನೇದು ಔಟ್ಪುಟ್ ಏನಿದೆ ಅಂತ ನೋಡಬೇಕು, 4ನೇದು ಮೋಸ್ಟ್ ಇಂಪಾರ್ಟೆಂಟ್ ಶಾರ್ಟ್ ವರ್ಕಿಂಗ್ ರಿಕವರಿ ಕಂಡೀಷನ್ ಏನು ಅಂತ. ಈ 4 ಪಾಯಿಂಟ್ಸ್ನ ಪ್ರಾಬ್ಲಮ್ನಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸಕ್ಸಸ್ ಸಿಗುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಪ್ರಾಬ್ಲಮಲ್ಲಿ ರಾಯಲ್ಟಿ ಪರ್ ಟನ್ ಇರುವಂತಹದ್ದು ರುಪೀಸ್ 10 per ton ಅಂತೆ. ದನ್ ಡೆಡ್ ರೆಂಟ್ ಅಂದ್ರೂ ಒಂದೇ, ಮಿನಿಮಮ್ ರೆಂಟ್ ಅಂದ್ರೂ ಒಂದೇ, ಫ್ಲ್ಯಾಟ್ ರೆಂಟ್ ಅಂದ್ರೂ ಒಂದೇ, ಫಿಕ್ಸೆಡ್ ರೆಂಟ್ ಅಂದ್ರೂ ಒಂದೇ, ಕಾಂಟ್ರಾಕ್ಟ್ ರೆಂಟ್ ಅಂದ್ರೂ ಒಂದೇ. ಇದೆಲ್ಲದಕ್ಕೂ ಡಿಫ್ರೆಂಟ್ ಹೆಸರುಗಳಿದೆ ಅಷ್ಟೇ ಮಿನಿಮಮ್ ರೆಂಟ್ಗೆ. ಸೊ ರಾಕ್ ರೆಂಟ್ ಅಂದ್ರೂ ಕೂಡ ಕೆಲಸಲ್ಲಿ ಕರೀತಾರೆ ಕೂಡ. ಎಷ್ಟಿದೆ ಅಂತೆ, ರುಪೀಸ್ 40,000. ಆ್ಯಂಡ್ ಪವರ್ ಟು ರಿಕೂಪ್ ಶಾರ್ಟ್ ವರ್ಕಿಂಗ್ಸ್ ಡ್ಯೂರಿಂಗ್ ದ ಫಸ್ಟ್ 4 years. ಡ್ಯೂರಿಂಗ್ ದ ಫಸ್ಟ್ 4 years, ಮೊದಲ 4 ವರ್ಷಗಳಲ್ಲಿ ಮಾತ್ರನೇ. ಹಾಗಾದರೆ ಏನಾಯಿತು ಸ್ಟೂಡೆಂಟ್ಸ್, ಇದು ಫಿಕ್ಸೆಡ್ ರಿಕ್ಯೂಪ್ಮೆಂಟ್ ಆಯಿತು ಸ್ಟೂಡೆಂಟ್ಸ್. ಇನ್ನು ಫ್ಲೋಟಿಂಗ್ ರಿಕ್ಯೂಪ್ಮೆಂಟ್ ಹೇಳ್ಕೊಟ್ಟಿಲ್ಲ ನಾನು, ಇನ್ನು ಫಿಕ್ಸೆಡ್ ರಿಕ್ಯೂಪ್ಮೆಂಟ್ನಲ್ಲೇ ಸೆಕ್ಷನ್ ಸಿ ಪ್ರಾಬ್ಲಮ್ಗೆ ನಾನು ಬಂದಿರೋವಂಥದ್ದಾಗಿರುತ್ತೆ ಸ್ಟೂಡೆಂಟ್ಸ್. ಔಟ್ಪುಟ್ ಕೊಟ್ಟಿದ್ದಾನೆ, ಇಲ್ಲಿ ಔಟ್ಪುಟ್ ಇದೆ. ಹಾಗಾದರೆ ರಾಯಲ್ಟಿ ಎಷ್ಟಂತೆ, ರುಪೀಸ್ 10 per ton ಅಂತೆ. ಡೆಡ್ ಮಿನಿಮಮ್ ರೆಂಟ್ ಎಷ್ಟಂತೆ, 40,000 ಅಂತೆ. ದೆನ್ ಔಟ್ಪುಟ್ ಕೊಟ್ಟಿದ್ದಾನೆ, ಶಾರ್ಟ್ ವರ್ಕಿಂಗ್ ರಿಕವರಿ ಏನಂತೆ, ಫಸ್ಟ್ 4 years ಅಂತೆ. 4 ಇನ್ಫಾರ್ಮೇಶನ್ ಬಂತು ಅಂದರೆ ಅನಾಲಿಟಿಕಲ್ ಟೇಬಲ್ನ ನಾವು ಪ್ರಿಪೇರ್ ಮಾಡಬಹುದು. ಹಾಗಾದರೆ ಅವು ಇಯರ್ ಬರ್ಕೊಂಡ್ಬಿಡ್ತೀನಿ. ಇಯರ್ ಏನಿದೆಯೋ ಅದನ್ನೇ ಆಗಿಂದಾಗೆ ಯಥಾವತ್ತಾಗಿ ತಗೋಣ. ಎಷ್ಟಂತ ಇದೆಯಂತೆ, 2005, 2006, 2007, 2008, 2009. 5 years ಇದೆ. ಓಕೆ ಫೈನ್. ಔಟ್ಪುಟ್ ಏನಿದೆಯಂತೆ, 2,000 rupees ಇದೆಯಂತೆ, 2,000 tons ಅಂತೆ, 3,000 tons ಅಂತೆ. then 4,000 tons, then 4,500 tons, then 5,000 tons. Excellent. Royalty ante 10 rupees ante. Hagare at 10 rupees andre 2,000 into 10, 20,000, then 30,000. 4,000 into 10 andre 40,000. 4,500 into 10 andre 45,000. 5,000 into 10 andre 50,000. Minimum rent. Minimum rent is the students. Minimum rent is 40,000. So 40,000, 40,000, 40,000, 40,000, 40,000, 40,000. Fine. Here short working. Akkar agidya, recovery agidya, irrecoverable P&L account kalasbeka atha landlord guest kodbekagirutte. So illi neevu gamanistha iro hage royalty irodu 20,000. Now minimum rent kodlebekagirodu 40,000. Andre minimum rent enagide jaasti agide. Esh jaasti agide andre 20,000 jaasti ide. Hagare 20,000 rupees short working akkar agide. Hagare recovery illa, irrecovery illa. Hagare minimum to minimum est kodbek students. 40,000 kodlebekagirutte. Est kodlebekagirutte students? 40,000 kodlebekagirutte. Illi neevu ondu vichara tilikombekirodu illi royalty kodta idira, minimum rent kodta idira, royalty kodbekagirodu 20,000. Adre minimum to minimum neevu kodbekagirodu ishtene estu 40,000. Hagare neevu kodta irodu minimum rent kodta idira students. Okay. Next. Appoint matte bartane 30,000 royalty ide, 40,000 minimum rent ide, matte minimum rent jaasti ide, esh jaasti ide, 10,000 ide andre artha iraytu short working akkar aytu. Hagare recovery illa, P&L kon transfer madangilla. Hagare minimum to minimum esh kodbekagirutte students? 40,000 kodlebekagirutte. Minimum to minimum 40,000 kodlebekagirutte students. Aga neevu kottid royalty na minimum rent a royalty kodbekagididdu 30,000, adre neevu kottirodestu 40,000 andre neevu minimum rent amount ne kottidira. Clear students? Sentence pakka irli, ledger accounts ge baala kelsa barutte idu. Next, 40,000 eradu equal agide, akkaru agilla, recovery nu agilla. Then P&L account transfer madbeka andre first 4 years ante. First 4 years ಮೊದಲ 4 ವರ್ಷಗಳು, ಇದು 1ನೇ ವರ್ಷ, ಇದು 2ನೇ ವರ್ಷ, ಇದು 3ನೇ ವರ್ಷ. ಹಾಗಾದ್ರೆ ಇನ್ನೂ ಒಂದು ವರ್ಷ ಟೈಮ್ ಇದೆ. ಹಾಗಾದ್ರೆ ಇನ್ನೂ ಒಂದು ವರ್ಷ ಟೈಮ್ ಇದೆ ಅಂತಂದ್ರೆ ನಾವೇನ್ ಮಾಡಬೇಕಾಗಿರುತ್ತೆ? P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬಾರದು. ಹಾಗಾದ್ರೆ ರಾಯಲ್ಟಿ ಎಷ್ಟು ಕೊಡ್ತಾ ಇದ್ದೀರಾ? 40,000 ಕೊಡ್ತಾ ಇದ್ದೀರಾ. ಇಲ್ಲಿ ಮಿನಿಮಮ್ ರೆಂಟ್ ಇಷ್ಟೇ ಇದ್ರೂ ಕೂಡ ನಾವು ಕೊಡೋದು ಏನು ಕೊಡ್ತೀರಾ? ಇಲ್ಲಿ ರಾಯಲ್ಟಿನೇ ಕೊಡುವಂತದಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಸೆಂಟೆನ್ಸ್ ಏನಾಯ್ತು? ರಾಯಲ್ಟಿ ಕೊಡ್ತೀರಾ. ಫಸ್ಟ್ 2 years ಶಾರ್ಟ್ ವರ್ಕಿಂಗ್ ಅಕ್ಕರ್ ಆಗಿರೋ ಇಯರ್ಸ್ನಲ್ಲಿ ಏನು ಕೊಟ್ಟಿದ್ದೀರಾ ನೀವು? ಮಿನಿಮಮ್ ರೆಂಟ್ ಕೊಟ್ಟಿದ್ದೀರಾ ಸ್ಟೂಡೆಂಟ್ಸ್. ದೆನ್ ಇದೇ ವರ್ಷ ಲಾಸ್ಟ್ ಇಯರ್ ಆಗಿರೋದ್ರಿಂದ ಇಲ್ಲಿ 40,000 ಇದೆ, ಇಲ್ಲಿ ಕಡಿಮೆ ಇದೆ. ಹಾಗಾದರೆ ರಾಯಲ್ಟಿ ಜಾಸ್ತಿ ಇದೆ. ರಾಯಲ್ಟಿ ಯಾವಾಗ ಜಾಸ್ತಿ ಇದೆ ಅಂತ ನಿಮ್ಗೆ ಅನಿಸುತ್ತೋ ಆಗ ನೀವು ತಲೆ ಒಳಗಡೆ ಅಂದ್ಕೊಂಬಿಡಿ ಏನಲ್ಲಿ ಸರ್ಪ್ಲಸ್ ಇದೆ. ಎಷ್ಟು ಸರ್ಪ್ಲಸ್, ಎಷ್ಟು ಜಾಸ್ತಿ ಇದೆ, ಎಷ್ಟು ಸರ್ಪ್ಲಸ್ ಇದೆ? 40,000ಕ್ಕಿಂತ ಎಷ್ಟು ಜಾಸ್ತಿ ಇದೆಯೋ ಅದನ್ನು ನಾವು ಸರ್ಪ್ಲಸ್ ಅಂತ ಕರಿತೀವಿ. ಎಷ್ಟು ಸರ್ಪ್ಲಸ್ ಇದೆ? 5,000 ಸರ್ಪ್ಲಸ್ ಇದೆ. ಹಾಗಾದರೆ ಆ 5,000 ರುಪೀಸ್ ಅಷ್ಟು ನಾವು ರೆಕವರಿ ಮಾಡಬಹುದು. ಹಾಗಾದರೆ ನಾವು ಮಾಡಬೇಕಾಗಿರೋದೆಷ್ಟು? ನಾವು ರೆಕವರಿ ಮಾಡಬೇಕಾಗಿರೋದು 30,000. ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಿರೋದೆಷ್ಟು? 5,000 ಅಷ್ಟೇ ರೆಕವರಿ ಮಾಡೋಕ್ಕಾಗ್ತಿರೋದು. ಹಾಗಾದರೆ ಸರ್ಪ್ಲಸ್ ಇದೆ ಅಂದರೆ ಶಾರ್ಟ್ ವರ್ಕಿಂಗ್ ಕಾರ್ಡ್ ಇರೋದಿಲ್ಲ. ಸೊ ರೆಕವರಿ ಮಾಡ್ತಾ ಇರೋದು ನಾವು 5,000 ರುಪೀಸ್ ಆಗಿದೆ ಸ್ಟೂಡೆಂಟ್ಸ್. ಹಾಗಾದರೆ ಈ 30,000ನ ರೆಕವರಿ ಮಾಡೋಕ್ಕೆ ಎಷ್ಟು ಟೈಮು ಅಂತಂದರೆ ಇದೇ ವರ್ಷ ಲಾಸ್ಟ್ ಇಯರ್ ಆಗಿದೆ. ಹಾಗಾದರೆ 30,000ದಲ್ಲಿ 5,000 ಮಾತ್ರ ರೆಕವರಿ ಮಾಡಿದ್ವಿ. ಇನ್ನು 25,000 ರೂಪಾಯಿ ರೆಕವರಿ ಮಾಡೋಕ್ಕಾಗಲಿಲ್ಲ ಇದೇ ಲಾಸ್ಟ್ ಇಯರ್. ಹಾಗಾದರೆ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಈ 25,000ನ ನಾವು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ. ಈಗ ಮ್ಯಾಜಿಕ್ ಟೈಮ್. ಏನು ಮ್ಯಾಜಿಕ್ ಅಂತಂದರೆ 45,000 ರಾಯಲ್ಟಿ ಕೊಡಬೇಕಾಗಿತ್ತು, ಅದರಲ್ಲಿ 5,000ನ ರೆಕವರಿ ಮಾಡಿದ್ದೀನಿ. ಹಾಗಾದರೆ ಮಿನಿಮಮ್ ಇವಾಗ ಎಷ್ಟು ಕೊಡಲೇಬೇಕಾಗಿರುತ್ತೆ? 40,000 ರುಪೀಸ್ ಅಷ್ಟು ಅವನು ಕೊಡಲೇಬೇಕಾಗಿರುತ್ತೆ. ಹಾಗಾದರೆ ಕೊಟ್ಟಿದ್ದಿಲ್ಲ ಏನು ಅಂದರೆ Royalty Kutirudu. Agare royalty jasti ide athwa equal ide andre now kotirade andre royalty kotidivi. Short working akkaragide andre navil kotiruvanthahadu minimum rent kotidivi anbitu artha students. Clear students? Hagadre last year nalli now recovery madakke nenu uldilla fourth year ge complete agbidide hagare even though Jasti idru kuda recovery madavanta option illa ಎಷ್ಟು ಕೊಡಬೇಕಾಗಿರೋದು 50000 ಕೊಡಬೇಕಾಗಿರೋದು ಆ 50000 ಕೊಡಬೇಕು ಅಂದ್ರೆ ಮಿನಿಮಂ ರೆಂಟ್ ಗಿಂತ ಜಾಸ್ತಿ ಇದೆ ಅಕ್ಕರಾಗಿಲ್ಲ ರಿಕವರಿ ಮಾಡೋಕೆ ಟೈಮ್ ಇಲ್ಲ ಪಿಎಂಎಲ್ ಅಕೌಂಟ್ ಟ್ರಾನ್ಸ್‌ಫರ್ ಮಾಡೋ ಅಗತ್ಯನೇ ಇಲ್ಲ ಸೋ ಹಾಗಾದ್ರೆ ಮಿನಿಮಂ ಟು ಮಿನಿಮಂ ಎಷ್ಟು ಇವಾಗ ಕೊಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ 50000 ಕೊಡಬೇಕಾಗಿರುತ್ತೆ ಇದೇನೇ ಅನಾಲಿಸಿಸ್ ಟೇಬಲ್ ಆಗಿರುತ್ತೆ ಸ್ಟೂಡೆಂಟ್ಸ್ ಇದೇನೇ ಅನಾಲಿಸಿಸ್ ಟೇಬಲ್ ಆಗಿರುತ್ತೆ ಇಷ್ಟು ನೀವು ಮಾಡಿ Ledger accounts prepare madbekiga. Ee ledger accounts na prepare madlikke, eradu method ide students. Ledger accounts na prepare madlikke eradu method ide. Ondo with minimum rent method. In students, ondo minimum rent method anta ide, innondu without minimum rent method. Ledger accounts na lessee books alli yavar books alli students lessee books alli now prepare madakke eradu method ide ondo with minimum rent method innondo without minimum rent method ಹಾಗಾದ್ರೆ ನಾನು ನಿಮಗೆ ಈಗ ಹೇಳಿಕೊಡಕ್ಕೆ ಹೊರಟಿರೋದು with minimum rent method ಕಾರಣ ಏನಕ್ಕೆ ಅಂತಂದ್ರೆ ಇಲ್ಲಿ minimum rent account ಕೇಳಿದಾನೆ minimum rent account kelidane hagadre neevu ee without minimum rent account method na follow madabardu students without minimum rent account na neevu follow madabardu yavadannu matra madbekagirutte with minimum rent account method ne neevu solve madbekagirutte matte repeat martini students ledger accounts na lessee books alli prepare madlikke eradu method ide ondo with minimum rent account method ಇನ್ನೊಂದು without minimum rent account method ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಟ್ಟು ಮುಂದಕ್ಕೆ ಹೋಗ್ತೀನಿ ಒಂದೆರಡು ವಿಚಾರ ನಿಮಗೆ ಗೊತ್ತಿರಬೇಕಾಗಿರುತ್ತೆ ಏನು ಅಂತಂತಂದ್ರೆ ಪ್ರಾಬ್ಲಮ್ ಅಲ್ಲಿ ಪ್ರಿಪೇರ್ ಅನ್ಬಿಡಿದೆ ಮೂರು ಅಕೌಂಟ್ ಮಾತ್ರ ಹೇಳ್ತಾನೆ ಏನು ರಾಯಲ್ಟಿ ಅಕೌಂಟ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಆಗ ನೀವು without minimum rent account method e madbekagirutte ade akasmat enadru prepare eno minimum rent account royalty account short working account landlord account nalak account kelidane illi specific aagi en kelidane illi minimum rent account na prepare madu ande alli neevu en madbekagirutte with minimum rent account method ne follow madbekagirutte eradu method save agirutte students entries change barutte starting entries so hagare without minimum rent account method yava follow madbeku avunu ee moor account kelidaga idunu madabahudu then with prepare with the minimum rent account method anta tandaga athwa minimum rent account na prepare maduvandaga idanne prepare madbekagirutte students akasmat avane enadru prepare necessary ledger accounts anta kelibitre neevu with minimum rent account method avaru madi without minimum rent account method madi as you wish clear students ಏನು ಹೇಳಿದೆ ವಿತ್ ಮಿನಿಮಮ್ ರೆಂಟ್ ಅಕೌಂಟ್ ಮೆಥಡ್ ಅವರು ಮಾಡಿ ವಿತೌಟ್ ಮಿನಿಮಮ್ ರೆಂಟ್ ಅಕೌಂಟ್ ಮೆಥಡ್ ಅವರು ಮಾಡಿ ಸ್ಟೂಡೆಂಟ್ಸ್ ಹಾಗಾದ್ರೆ ಸರ್ ಇನ್ನೊಂದು ಕೇಸ್ ಅಕಸ್ಮಾತ್ ಕೊಟ್ಟುಬಿಟ್ರ ಅಂತಂದ್ರೆ ಏನೋ ಈ ಪ್ರಾಬ್ಲಮ್ ಅಲ್ಲಿ ಅಂತಂದ್ರೆ ಮಿನಿಮಮ್ ರೆಂಟ್ ಅಕೌಂಟ್ ಅವನು ಕೇಳಿದಾನೆ ನಾವು ವಿತೌಟ್ ಮಿನಿಮಮ್ ರೆಂಟ್ ಅಕೌಂಟ್ ಮೆಥಡ್ ಮಾಡಿದ್ರೆ ಮಾರ್ಕ್ಸ್ ಕೊಡ್ತಾರ ಅಂದ್ರೆ ಯಾವ ಕಾರಣಕ್ಕೂ ಕೊಡಕ್ಕೆ ಆಗೋದಿಲ್ಲ ಸ್ಟೂಡೆಂಟ್ಸ್ ಕ್ಲಿಯರ್ ಸ್ಟೂಡೆಂಟ್ಸ್ ಸೊ ನಾನು ನಿಮಗೆ ಅಡ್ವೈಸ್ ಮಾಡೋದು ಮೊದಲು ವಿತ್ ಮಿನಿಮಮ್ ರೆಂಟ್ ಅಕೌಂಟ್ ಮೆಥಡ್ ನ ಕಲ್ತ್ಕೊಳ್ಳಿ ಆಮೇಲೆ ವಿತ್ ಮಿನಿಮಮ್ ರೆಂಟ್ ಅಕೌಂಟ್ ನ ಬಗ್ಗೆ ಯೋಚನೆ ಮಾಡುವ ಕ್ಲಿಯರ್ ಸ್ಟೂಡೆಂಟ್ಸ್ ಯಾವಾಗ ಏನು ಕೊಟ್ರೆ ಏನು ಮಾಡಬೇಕು ಅಂತ ಮೂರು ಕೇಸ್ನಲ್ಲೂ ಕೂಡ ಹೇಳಿದ್ದೀನಿ ಅವನು ಈ ಮೂರು ಅಕೌಂಟ್ ನ ಕೇಳಿದ್ರ ಅಂದ್ರೆ ವಿತೌಟ್ ಮಾಡಿ ಈ ಒಂದು ಯಾವುದು ಮಿನಿಮಮ್ ರೆಂಟ್ ಅಕೌಂಟ್ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ವಿತ್ ಮಿನಿಮಮ್ ರೆಂಟ್ ಅಕೌಂಟೇ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ Akasmat on prepare necessary ledger accounts andre ni with minimum rent account method or madi without minimum rent account pekar madi students clear. So hagare now higina problem ge banbidana illi avano specific agi dead rent account kelidane hagare now with minimum rent account method follow marana hagare with minimum rent account na ni follow madbeku anta tandaga first minimum rent account na Modlu prepare Madwa minimum rent account ge innondu hesaru ide dead rent account anta bekare baribodu avanu prepare rock rent account anta kelidre rock rent account anta bariri sir rock rent account anta avanu kottidane now minimum rent account anta baribodu eradu hesarugalu same anta heltirodu minimum rent account yav riti prepare madbeku nan modle helta idini nimge minimum rent account ಯಾವ ವರ್ಷ prepare ಮಾಡಬೇಕು ಅಂದ್ರೆ ಯಾವ ವರ್ಷ short working arise ಆಗಿದೆಯೋ ಆ ವರ್ಷ ಮಾತ್ರ minimum rent account ನ prepare ಮಾಡಿ ಮತ್ತೆ ರಿಪೀಟ್ ಮಾಡ್ತಾ ಇದೀನಿ minimum rent account ನ prepare ಮಾಡೋದು ಯಾವ ವರ್ಷಗಳು ಮಾತ್ರ ಅಂದ್ರೆ short working ಯಾವ ವರ್ಷ arise ಆಗಿರುತ್ತೋ ಆ ವರ್ಷ ಮಾತ್ರ minimum rent account ಮಾಡಿ ಹಾಗಾದರೆ ಈಗಿನ ಪ್ರಾಬ್ಲಮ್ ನಲ್ಲಿ ಮಿನಿಮಂ ರೆಂಟ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾಗಿರೋದು ಎಷ್ಟು ವರ್ಷಗಳಿಗೆ ಮಾತ್ರ 2 ವರ್ಷಗಳಿಗೆ ಮಾತ್ರ ಅಂದ್ರೆ ಯಾವ ವರ್ಷ 2005 ಮತ್ತು 2006 ನೇ ಇಸ್ವಿಗೆ ಮಾತ್ರ ನಾವು ಪ್ರಿಪೇರ್ ಮಾಡಬೇಕಾಗಿರೋದು ಹಾಗಾದರೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಸರ್ ವಾಟ್ಸ್ ದ ಲಾಜಿಕ್ ಏನು ಲಾಜಿಕ್ ಇದೆ ಅದರಲ್ಲಿ ಮಿನಿಮಂ ರೆಂಟ್ ಅಕೌಂಟ್ ಮಾಡಲಿಕ್ಕೆ ಏನು ಲಾಜಿಕ್ ನ ಜರ್ನಲ್ ಎಂಟ್ರಿ ಉಪಯೋಗಿಸದ ಹಾಗೇನೇ ಮಾಡಬಹುದು ಅಂತ ನೀವು ಕೇಳೋದೇ ಆದರೆ ಇಲ್ಲಿ ಸ್ಟೂಡೆಂಟ್ಸ್ ರಾಯಲ್ಟಿ ಕೊಡಬೇಕಾಗಿರೋದು ಎಷ್ಟು 20000 ರಾಯಲ್ಟಿ ಕೊಡಬೇಕಾಗಿರೋದು ನಾವು ಇಷ್ಟು 20000 ಕೊಡಲೇಬೇಕಾಗಿರೋ ಮಿನಿಮಮ್ ರೆಂಟ್ ಎಷ್ಟು 40000 ಆದರೆ ಅಕ್ಕರಾಗಿರೋದು ಎಷ್ಟು ಶಾರ್ಟ್ ವರ್ಕಿಂಗ್ 20000 ಅಂದ್ರೆ ಅರ್ಥ ರಾಯಲ್ಟಿ 20000 ಮತ್ತು ಶಾರ್ಟ್ ವರ್ಕಿಂಗ್ ಆಗಿರೋ 20000 ಸೇರಿಸಿ ಮಿನಿಮಮ್ ರೆಂಟ್ ನ ಲ್ಯಾಂಡ್ ಲಾರ್ಡ್ ಗೆ ಕೊಡೋದು 40000 ಗಾಟ್ ಮೈ ಪಾಯಿಂಟ್ ಆರ್ ನಾಟ್ ಸ್ಟೂಡೆಂಟ್ಸ್ ಮತ್ತೆ ರಿಪೀಟ್ ಮಾಡ್ತೀನಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ ನಾನು ಹೇಳಿದ್ದೇನು ರಾಯಲ್ಟಿ ಕೊಡಬೇಕಾಗಿರೋದು ಎಷ್ಟು ಮಿನಿಮಮ್ ಟು ಮಿನಿಮಮ್ ಎಷ್ಟು ಕೊಡಬೇಕಾಗಿರೋದು 40000 ಅಂದ್ರೆ ಅರ್ಥ ಏನು ಶಾರ್ಟ್ ವರ್ಕಿಂಗ್ ಅಕ್ಕರಾಗಿದೆ 20000 ಹಾಗಾದ್ರೆ ನಾವು ಕೊಡಲೇಬೇಕಾಗಿರೋದು ಎಷ್ಟು 40000 ಹಾಗಾದರೆ ಲ್ಯಾಂಡ್ ಲಾರ್ಡ್ ಗೆ ನಾವು ಕೊಟ್ಟಿರೋದು ಎಷ್ಟು 40000 ನಾನು ಹೆಸರು ಹೇಳ್ತಾ ಇದ್ದೀನಿ ಟೇಬಲ್ ನೋಡ್ತಾ ಇದ್ರೆ ಲೆಡ್ಜರ್ ಅಕೌಂಟ್ಸ್ ಅಲ್ಲಿ ಎಂಟ್ರೀಸ್ ಉದುರಬೇಕಾಗಿರುತ್ತೆ ಹಾಗಾದರೆ ಮಿನಿಮಮ್ ರೆಂಟ್ ಅಕೌಂಟ್ ಅಲ್ಲಿ ಯಾವ ರೀತಿ ಉದುರುತ್ತೆ ಅಂದ್ರೆ ಅಕ್ಕರಾಗಿರೋ ವರ್ಷ ಮಾತ್ರನೇ ನಾವು ಎಂಟ್ರಿ ಪಾಸ್ ಮಾಡಬೇಕಾಗಿರುತ್ತೆ ಪೋಸ್ಟ್ ಮಾಡಬೇಕಾಗಿರುತ್ತೆ ಹಾಗಾದರೆ ರಾಯಲ್ಟಿ 20000 ದ ಜೊತೆಗೆ ಶಾರ್ಟ್ ವರ್ಕಿಂಗ್ 20000 ಸೇರಿಸಿ ಲ್ಯಾಂಡ್ ಲಾರ್ಡ್ ಗೆ 40000 ಕೊಡ್ತೀವಿ ಕ್ಲಿಯರ್ ಸ್ಟೂಡೆಂಟ್ಸ್ ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ ಶಾರ್ಟ್ ವರ್ಕಿಂಗ್ 20000 ಜೊತೆಗೆ ರಾಯಲ್ಟಿ 20000 ಸೇರಿಸಿ ನಾವು ಎಷ್ಟು ಕೊಡ್ತೀವಿ 40000 ಕೊಡ್ತೀವಿ ಕ್ಲಿಯರ್ ಸ್ಟೂಡೆಂಟ್ಸ್ ಅರ್ಥ ಆಯ್ತಲ್ಲ ಹಾಗಾದರೆ ನೀವು ಮೂರು ಕಾಲಮ್ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ಮಿನಿಮಮ್ ರೆಂಟ್ ಅಕೌಂಟ್ ಮಾಡುವಾಗ ನೀವು ಮೂರು ಕಾಲಮ್ ನ ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ಯಾವುದದು ರಾಯಲ್ಟಿ ಅಕ್ಕರ್ಡ್ ಲ್ಯಾಂಡ್ ಲಾರ್ಡ್ ರಾಯಲ್ಟಿ ಅಕ್ಕರ್ಡ್ ಲ್ಯಾಂಡ್ ಲಾರ್ಡ್ ಹಾಗಾದರೆ ಮಿನಿಮಮ್ ರೆಂಟ್ ಅಕೌಂಟ್ ಎಷ್ಟು ವರ್ಷಕ್ಕೆ ಪ್ರಿಪೇರ್ ಮಾಡಬೇಕು ಸರ್ 5 ವರ್ಷಕ್ಕೂ ಪ್ರಿಪೇರ್ ಮಾಡಬೇಕಾ ನೋ ನೆವರ್ ಯಾವ ವರ್ಷ ಅಕ್ಕರಾಗಿರುತ್ತೋ ಆ ವರ್ಷ ಮಾತ್ರ ಪ್ರಿಪೇರ್ ಮಾಡಬೇಕಾಗಿರುತ್ತೆ ಸರ್ 5 ವರ್ಷಕ್ಕೂ ಪ್ರಿಪೇರ್ ಮಾಡಬೇಕಾ ನಾವು ರಾಯಲ್ಟಿ ಅಕೌಂಟ್ ಸಾರಿ 5 ವರ್ಷಕ್ಕೂ ಪ್ರಿಪೇರ್ ಮಾಡಬೇಕಾ ನಾವು ಮಿನಿಮಮ್ ರೆಂಟ್ ಅಕೌಂಟ್ನ ಇಲ್ಲ ಯಾವ ವರ್ಷ ಶಾರ್ಟ್ ವರ್ಕಿಂಗ್ ಅಕ್ಕರಾಗಿರುತ್ತೋ ಆ ವರ್ಷ ಮಾತ್ರ ಪ್ರಿಪೇರ್ ಮಾಡಬೇಕಾಗಿರುತ್ತೆ ಹಾಗಾದರೆ ಯಾವ ಕಾಲಂ ನೋಡಬೇಕಾಗಿರುತ್ತೆ ಸರ್ ರಾಯಲ್ಟಿ ಅಕ್ಕರ್ಡ್ ಲ್ಯಾಂಡ್ ಲಾರ್ಡ್ ಏನಕ್ಕರಾಗಿರೋದು ಶಾರ್ಟ್ ವರ್ಕಿಂಗ್ ಅಕ್ಕರಾಗಿರೋದು ಹಾಗಾದರೆ ಇವಾಗ ಸೆಂಟೆನ್ಸ್ ಯಾವ ರೀತಿ ಇದೆ ರಾಯಲ್ಟಿ ಮತ್ತು ಶಾರ್ಟ್ ವರ್ಕಿಂಗ್ ಅಕ್ಕರಾಗಿರೋದು ಇವೆರಡನ್ನೂ ಸೇರಿಸಿ ಲ್ಯಾಂಡ್ ಲಾರ್ಡ್ ಗೆ ನಾವು 40000 ಕೊಡ್ತೀವಿ ಕ್ಲಿಯರ್ ಸ್ಟೂಡೆಂಟ್ಸ್ ಅರ್ಥ ಆಗಿದೆ ಅಂತ ಭಾವಿಸಬಹುದಾ ಹಾಗಾದರೆ ಈಗಿವಾಗ ಇಲ್ಲಿ ಯಾವ ರೀತಿ ಅಂತ ನೋಡಿ ಯಾವ ವರ್ಷ ಇದು 2005 ಅನ್ನೋ ವರ್ಷದಲ್ಲಿ ಬೈ ರಾಯಲ್ಟಿ ಕೊಡಬೇಕಾಗಿರೋದು 20,000. ಅದರ ಜೊತೆಗೆ ಶಾರ್ಟ್ ವರ್ಕಿಂಗ್ ನ ಸೇರಿಸಿ ಎಷ್ಟು 20,000ನ ಸೇರಿಸಿ ಅಂದ್ರೆ ಟೋಟಲ್ ಎಷ್ಟು 40,000ನ್ನ ನಾವು ಯಾರು ಕೊಡಬೇಕಾಗಿರುತ್ತೆ? 40,000 ಯಾರು ಕೊಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಲ್ಯಾಂಡ್ ಲಾರ್ಡ್ಗೆ ಕೊಡಬೇಕಾಗಿರುತ್ತೆ. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 2005. ಕ್ಲಿಯರ್ ಸ್ಟೂಡೆಂಟ್ಸ್? ಇಷ್ಟೇ ನೀವು ಮಾಡಬೇಕಾಗಿರೋದು. ಹಾಗಾದರೆ ಮಿನಿಮಮ್ ರೆಂಟ್ ಅಕೌಂಟ್ನಲ್ಲಿ ಎರಡನೇದೇನು ಅಂದರೆ ರಾಯಲ್ಟಿ 30,000 ಜೊತೆಗೆ ಅಕ್ಕರ್ ಆಗಿರೋ 10,000ನ ಸೇರಿಸಿ ನಾವು ಲ್ಯಾಂಡ್ ಲಾರ್ಡ್ಗೆ 40,000 ಕೊಡಬೇಕಾಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ 2006ನೇ ಇಸ್ವಿನಲ್ಲಿ ಬೈ ರಾಯಲ್ಟಿ ಅಕೌಂಟ್ ಬೈ ಶಾರ್ಟ್ ವರ್ಕಿಂಗ್ ಅಕೌಂಟ್ ರಾಯಲ್ಟಿ ಎಷ್ಟಂತೆ? 30,000ನಂತೆ. ರಾಯಲ್ಟಿ 30,000ನಂತೆ. ರಾಯಲ್ಟಿ 30,000 ರೂಪಾಯಿ ಮತ್ತು ಶಾರ್ಟ್ ವರ್ಕಿಂಗ್ 10,000 ರೂಪಾಯಿ ಅಂತೆ. ಇವೆರಡನ್ನೂ ಸೇರಿಸಿದ್ರೆ 40,000 ರೂಪಾಯಿನ ಯಾರಿಗೆ ಕೊಡಬೇಕಾಗಿರುತ್ತಂತೆ ಸ್ಟೂಡೆಂಟ್ಸ್? 40,000ನ ನಾವು ಕೊಡಬೇಕಾಗಿರೋದು ಲ್ಯಾಂಡ್ ಲಾರ್ಡ್ಗೆ. ಹಾಗಾದರೆ ಯಾವ ವರ್ಷ ಇದು? 2006. ಅಂದ್ರೆ ಅರ್ಥ ಏನಾಯಿತು? ಇಷ್ಟೇನೆ ಮಿನಿಮಮ್ ರೆಂಟ್ ಅಕೌಂಟ್ ಸ್ಟೂಡೆಂಟ್ಸ್. ಸರ್ ಇಷ್ಟೇನೇನಾ ಅಂದರೆ ಅಕ್ಕರಾಗಿರೋದು 2 ವರ್ಷ ಅಷ್ಟೇನೆ. ಸೊ ಆ ದೃಷ್ಟಿಯಿಂದ ನಾವು ಮಿನಿಮಮ್ ರೆಂಟ್ ಅಕೌಂಟ್ ಯಾವ ವರ್ಷ ಶಾರ್ಟ್ ವರ್ಕಿಂಗ್ ಅಕ್ಕರಾಗಿರುತ್ತೋ ಆ ವರ್ಷ ಮಾತ್ರ ನಾವು ಪ್ರಿಪೇರ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅಂದರೆ ಈಗ ಪಾರ್ಟ್ 3ನಲ್ಲಿ ನಾನು ಮಾಡಿರೋ ಹಾಗೆ ಆ ಪ್ರಾಬ್ಲಮ್ನ ಒಂದ್ಸಲಿ ನೋಡಿಕೊಂಡು ಬಂದ್ಬಿಡೋಣ. ಸೊ ಈ ಪ್ರಾಬ್ಲಮಲ್ಲಿ ನಿಮಗೆ ಕಾಣಿಸ್ತಿರೋ ಹಾಗೆ ಪ್ರಾಬ್ಲಮ್ ಎಲ್ಲಿ ಮಾಡಿದ್ದು? ಪಾರ್ಟ್ 3ನಲ್ಲಿ ಮಾಡಿದ್ವಿ. ಅದ್ರ ಬಗ್ಗೆ ಮಿನಿಮಮ್ ರೆಂಟ್ ಅಕೌಂಟ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು ನೋಡಿ. ಇಲ್ಲಿ ಗಮನಿಸ್ತಾ ಇದ್ದೀರಾ 1,00,000 ರೂಪಾಯಿಯಷ್ಟು ರಾಯಲ್ಟಿ ಕೊಡಬೇಕಾಗಿತ್ತು. ಶಾರ್ಟ್ ವರ್ಕಿಂಗ್ ಅಕ್ಕರಾಗಿರೋದು 40,000. ಆದರೆ ನಾವೆಷ್ಟು ಕೊಡ್ತಾ ಇದ್ದೀವಿ? ಅವೆರಡನ್ನೂ ಸೇರಿಸಿ 1,40,000 ಕೊಡ್ತೀವಿ. ಯಾವ ವರ್ಷ? ಫಸ್ಟ್ ಇಯರ್. ಹಾಗಾದರೆ ಫಸ್ಟ್ ಇಯರ್ನಲ್ಲಿ ರಾಯಲ್ಟಿ ಕೊಡಬೇಕಾಗಿರೋದು ಬೈ ರಾಯಲ್ಟಿ 2,000 1,00,000 ಬೈ ಶಾರ್ಟ್ ವರ್ಕಿಂಗ್ 2,000 40,000 ಸೇರಿಸಿ 1,40,000 ಕೊಡ್ತೀವಿ. ಯಾರಿಗೆ? ಲ್ಯಾಂಡ್ ಲಾರ್ಡ್ಗೆ 1,40,000 ಕೊಡ್ತೀವಿ. ಯಾರಿಗೆ? ಲ್ಯಾಂಡ್ ಲಾರ್ಡ್ಗೆ. ಕ್ಲಿಯರ್ ಸ್ಟೂಡೆಂಟ್ಸ್? ಕ್ಲಿಯರ್ ಆಯಿತು ಅನಿಸುತ್ತೆ. ಇದು 1ನೇ ವರ್ಷಕ್ಕೆ. 2ನೇ ವರ್ಷನೂ ಮತ್ತೆ ಅಕ್ಕರಾಗಿದೆ. ರಾಯಲ್ಟಿ ಕೊಡಬೇಕಾಗಿರೋದು ನಾವೆಷ್ಟು? 1,10,000 ಕೊಡಲೇಬೇಕಾಗಿರೋದು 1,40,000. ಅಂದರೆ ಏನಕ್ಕರಾಯಿತು? ಶಾರ್ಟ್ ವರ್ಕಿಂಗ್ ಅಕ್ಕರಾಗಿದೆ 30,000. ಇವೆರಡನ್ನೂ ಸೇರಿಸಿ ಯಾರು ಕೊಡ್ತೀವಿ? ಲ್ಯಾಂಡ್ ಲಾರ್ಡ್ ಕೊಡಬೇಕಾಗಿರುತ್ತೆ. ಹಾಗಾದರೆ 2ನೇ ವರ್ಷದಲ್ಲಿ ಬೈ ರಾಯಲ್ಟಿ ಅಕೌಂಟ್ ಬೈ ಶಾರ್ಟ್ ವರ್ಕಿಂಗ್ ಅಕೌಂಟ್ 1,10,000 ಜೊತೆಗೆ ಎಷ್ಟು? 30,000 ಸೇರಿಸಿದ್ರೆ 1,40,000 ರೂಪಾಯಿ ಎಷ್ಟು? 1,40,000 ರೂಪಾಯಿ ಅಷ್ಟು 1.4 lakhs ಅಷ್ಟು ಯಾರು ಕೊಡ್ತೀವಿ? ಲ್ಯಾಂಡ್ ಲಾರ್ಡ್ಗೆ ಕೊಡಬೇಕಾಗಿರುತ್ತೆ. ಇದೇನೆ ಸೆಕೆಂಡ್ ಇಯರ್. ಥರ್ಡ್ ಇಯರಲ್ಲಿ ಮತ್ತೆ ಅಕ್ಕರಾಗಿದೆ 1,20,000 ರೂಪೀಸ್ ಅಷ್ಟು ರಾಯಲ್ಟಿ ಕೊಡಬೇಕಾಗಿತ್ತು. ಆದರೆ ಅಕ್ಕರಾಗಿರೋದು 20,000 ರೂಪೀಸ್ ಅಷ್ಟು ಏನಾಗಿದೆ ಶಾರ್ಟ್ ವರ್ಕಿಂಗ್ ಅಕ್ಕರಾಗಿದೆ. ಹಾಗಾದರೆ ಅವೆರಡೂ ಸೇರಿಸಿ ಲ್ಯಾಂಡ್ ಲಾರ್ಡ್ಗೆ ಕೊಡಬೇಕಾಗಿರೋದು 1,40,000. ಹಾಗಾದರೆ 3ನೇ ವರ್ಷ ಬೈ ರಾಯಲ್ಟಿ ಎಷ್ಟಿದೆ? 1,20,000 ಬೈ ಶಾರ್ಟ್ ವರ್ಕಿಂಗ್ ಎಷ್ಟಂತೆ? 20,000 ಸೇರಿಸಿದ್ರ ಅಂದರೆ 1.4 lakhs ಇದೆ ಅಲ್ವಾ? 1.4 lakhs ಇದನ್ನು ಯಾರು ಕೊಡಬೇಕಾಗಿರುತ್ತೆ? ಲ್ಯಾಂಡ್ ಲಾರ್ಡ್ಗೆ ಕೊಡಬೇಕಾಗಿರುತ್ತೆ. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. 8ನೇ ವರ್ಷ? 3ನೇ ವರ್ಷ. ಹಾಗಾದರೆ 2010 ಕ್ವಶನ್ ಪೇಪರ್ ಮಾಡ್ತಾ ಇನ್ನೊಂದಕ್ಕೂ ಕೂಡ ಕಾರ್ಲೇಟ್ ಮಾಡ್ತಾ ಇದ್ದೀನಿ, ನಿಮಗೆ 2 ಸಲ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಸ್ಟೂಡೆಂಟ್ಸ್. ಕ್ಲಿಯರ್ ಆಗಿದೆ ಅನ್ಸುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಮಿನಿಮಮ್ ರೆಂಟ್ ಅಕೌಂಟ್ ಯಾವ ರೀತಿ ಮಾಡಬೇಕಾಗಿರುತ್ತೆ? ಮಿನಿಮಮ್ ರೆಂಟ್ ಅಕೌಂಟ್ ನಾವು ಮಾಡಬೇಕಾಗಿರುವಂತಹದ್ದು ಯಾವ ವರ್ಷ ಶಾರ್ಟ್ ವರ್ಕಿಂಗ್ ಅಕ್ಕರ್ ಆಗಿರುತ್ತೋ ಆ ವರ್ಷ ಮಾತ್ರ ಮಿನಿಮಮ್ ರೆಂಟ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಎಷ್ಟು ವರ್ಷಗಳು ಮಾಡಬೇಕು ಸರ್ ಅಂತಂದರೆ ಅಕ್ಕರ್ ಆಗಿರುವಂಥ ವರ್ಷಗಳಿಗೆ ಮಾತ್ರ ಪ್ರಿಪೇರ್ ನಾವು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಯಾವ್ಯಾವ ಕಾಲಮ್ ನೋಡ್ಬೇಕು ನಾವು? ರಾಯಲ್ಟಿ ಕಾಲಮ್, ಅಕ್ಕರ್ಡ್ ಕಾಲಮ್, ಅಮೌಂಟ್ ಪೇ ಟು ಲ್ಯಾಂಡ್ ಲಾರ್ಡ್ ಕಾಲಮ್ನ ನಾವು ನೋಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್? ಎಸ್ ಸರ್. ಹಾಗಾದರೆ 4 ಲೆಡ್ಜರ್ ಅಕೌಂಟ್ಸಲ್ಲಿ 1 ಲೆಡ್ಜರ್ ಅಕೌಂಟ್ಸ್ ಗೊತ್ತಾಗೋಯ್ತು. ಈಗ ನಾವು ಹೋಗ್ಬೇಕಾಗಿರೋದು ಎರಡನೇದು ವೆರಿ ಸಿಂಪಲ್ ಲೆಡ್ಜರ್ ಅಕೌಂಟ್ಸ್, ದಟ್ ಈಸ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಸರ್ ರಾಯಲ್ಟಿ ಅಕೌಂಟ್ ನಾನು ಹೇಳ್ತಾ ಇರೋದೇನೋ ಒಂದು ಆರ್ಡ್ರಲ್ಲಿ ಹೋಗಿ ಈಸಿ ಟು ಕಾಂಪ್ಲೆಕ್ಸ್, ಈಸಿಯಾಗಿ ಅರ್ಥ ಮಾಡಿಸೋವಂಥ ಒಂದು ವಿತೌಟ್ ಜರ್ನಲ್ ಎಂಟ್ರಿ ಲೆಡ್ಜರ್ ಪೋಸ್ಟಿಂಗ್ ಮಾಡಬೇಕು ಅಂದರೆ ಈಸಿಯಾಗಿ ಸ್ಮೂತ್ ಗೋಯಿಂಗ್ ಆಗಿರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಆಗ ನಾವು ಮಾಡಬೇಕಾಗಿರೋದು ಶಾರ್ಟ್ ವರ್ಕಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡೋದು ಹೇಗೆ ಈಗ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಮೊದಲು ನಾನು ನಿಮ್ಗೆ ಹೇಳ್ತಾ ಇರೋದೇನು ಅಂದರೆ, ಶಾರ್ಟ್ ವರ್ಕಿಂಗ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡಬೇಕು ಅನ್ನೋದು ಎಲ್ಲಿ ಸೆಕ್ಷನ್ ಬಿನಲ್ಲೂ ಕೂಡ ಕೇಳಬಹುದು. ಇದೇ ಪ್ರಾಬ್ಲಮ್ಗೆ ಪ್ರಿಪೇರ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ಕೂಡ ಕೇಳಬಹುದು ಸೆಕ್ಷನ್ ಬಿ ನಲ್ಲಿ. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಈಗ ಶಾರ್ಟ್ ವರ್ಕಿಂಗ್ ಅಕೌಂಟ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ನ ಪ್ರಿಪೇರ್ ಮಾಡೋದು ಬಹಳ ಈಸಿ. ಅದಕ್ಕೆ ನಾವು 3 ಕಾಲಮ್ನ ನೋಡಬೇಕಾಗಿರುತ್ತೆ. ಜಸ್ಟ್ ಶಾರ್ಟ್ ವರ್ಕಿಂಗ್ಗೆ ಸಂಬಂಧಪಟ್ಟಿರೋದು ಇಷ್ಟನ್ನು ಮಾತ್ರ ನಾವು ರೆಕಾರ್ಡ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್. ಇಷ್ಟೇ 3 ಕಾಲಮ್ನೇ ನೀವು ನೋಡಬೇಕಾಗುತ್ತೆ, ಬೇರೆ ಇನ್ನು ಯಾವ ಕಾಲಮು ನೋಡೋಕ್ಕೆ ಹೋಗ್ಬೇಡಿ. 3 ಕಾಲಮ್ ಮಾತ್ರ ನೋಡಿ. ಕ್ಲಿಯರ್ ಸ್ಟೂಡೆಂಟ್ಸ್? ಶಾರ್ಟ್ ವರ್ಕಿಂಗ್ ಅಕೌಂಟ್ ಮಾಡೋದು ಬಹಳ ಈಸಿ. ಇಲ್ಲಿ ಏನು ನಡೆದಿರುತ್ತೋ ಪ್ರತಿ ವರ್ಷದ್ದು ರೆಕಾರ್ಡ್ ಮಾಡಿಕೊಂಡು ಹೋಗಬೇಕಾಗಿರುತ್ತೆ ಅಷ್ಟೇನೆ. ಹಾಗಾದರೆ ಮೊದಲನೇ ವರ್ಷ ಇದು ರೆಕಾರ್ಡ್ ಆಗಿದೆ, 2ನೇ ವರ್ಷ ಇದು ರೆಕಾರ್ಡ್ ಆಗಿದೆ, 3ನೇ ವರ್ಷ ಏನೂ ರೆಕಾರ್ಡ್ ಆಗಿಲ್ಲ ಅನ್ನೋದು ರೆಕಾರ್ಡ್ ಆಗಿದೆ, 4ನೇ ವರ್ಷ ಇವೆರಡು ರೆಕಾರ್ಡ್ ಆಗಿದೆ. ಇವೆರಡೂ ಇಷ್ಟನ್ನು ಕೂಡ ಯಾವುದರಲ್ಲಿ ಪ್ರಿಪೇರ್ ಪೋಸ್ಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಶಾರ್ಟ್ ವರ್ಕಿಂಗ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಯಾವುದನ್ನು ಅಂತಂದರೆ, ಫಸ್ಟ್ ಇನಿಷಿಯಲ್ ಆಗಿ ಫಸ್ಟ್ ಇಯರ್ ಯಾವುದು ಶಾರ್ಟ್ ವರ್ಕಿಂಗ್ ಅಕ್ಕರ್ ಆಗಿದೆ ಅಂತ ಹೇಳಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಶಾರ್ಟ್ ವರ್ಕಿಂಗ್ ಅಕ್ಕರ್ ಆಗಿದೆ ಅಂತಂದರೆ ನಾವು ಅಕ್ಕರ್ ಆಗಿರೋದಕ್ಕೆ ಫಸ್ಟ್ ಇಯರ್ನಲ್ಲೇ, ಇಲ್ಲಿ ಗಮನಿಸ್ತಾ ಇದ್ದೀರಾ, ಮಿನಿಮಮ್ ರೆಂಟ್ ಅಕೌಂಟಲ್ಲಿ ಶಾರ್ಟ್ ವರ್ಕಿಂಗ್ ಏನಾಗಿದೆ ಕ್ರೆಡಿಟ್ ಸೈಡ್ ಆಗಿದೆ. ಅಕ್ಕರ್ ಆಗಿರೋದಕ್ಕೆ ಯಾವ ಅಕೌಂಟಲ್ಲಿ? ಮಿನಿಮಮ್ ರೆಂಟ್ ಅಕೌಂಟ್ನಲ್ಲಿ ಶಾರ್ಟ್ ವರ್ಕಿಂಗ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಅಂದರೆ ಅರ್ಥ ಏನು ಅಂತಂದರೆ, ಮಿನಿಮಮ್ ರೆಂಟ್ ಅಕೌಂಟ್ನಲ್ಲಿ ಶಾರ್ಟ್ ವರ್ಕಿಂಗ್ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂದರೆ ಅರ್ಥ ಏನು ಅಂದರೆ, ಶಾರ್ಟ್ ವರ್ಕಿಂಗ್ ಅಕೌಂಟಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಅನ್ನೋದು ಡೆಬಿಟ್ ಆಗಬೇಕಾಗಿರುತ್ತೆ. ಅಮೌಂಟ್ ಎಷ್ಟು ಅಂದರೆ 20,000. ಸರ್ 20,000 ಹೆಂಗೆ ಅಂತ ಗೊತ್ತಾಯಿತು ಅಂತಂದರೆ, ನಿಮ್ಗೆ ಇಲ್ಲೇ ಕಾಣಿಸ್ತಾ ಇದೆ, ಎಷ್ಟು ಸಾವಿರ? 20,000. 20,000 ರೂಪಾಯಿ ಅಷ್ಟನ್ನು ನೀವು ಶಾರ್ಟ್ ವರ್ಕಿಂಗ್ ಅಕ್ಕರ್ ಅಂತ ಅನ್ನೋದು ಏನಿದೆ ಆ ವರ್ಷ ಅಕ್ಕರ್ ಆಗಿರುವಂತಹದನ್ನು ಶಾರ್ಟ್ ವರ್ಕಿಂಗ್ ಅಕೌಂಟಲ್ಲಿ ಟು ಮಿನಿಮಮ್ ರೆಂಟ್ ಅಂತ ತೊಗೊಬೇಕಾಗಿರುತ್ತೆ. ಸರ್ 2ನೇ ವರ್ಷನೂ ಅಷ್ಟೇ ಶಾರ್ಟ್ ವರ್ಕಿಂಗ್ ಅಕೌಂಟಲ್ಲಿ ಟು ಮಿನಿಮಮ್ ರೆಂಟ್ ಅಕೌಂಟ್ ಅಂತ ತೊಗೊಬೇಕಾಗಿರುತ್ತೆ. ಅದರ್ಥ ಏನು? ಶಾರ್ಟ್ ವರ್ಕಿಂಗ್ ಅಕ್ಕರ್ ಆಗಿದೆ ಫಸ್ಟ್ ಇಯರ್ 20,000, ಹೌದು. ಸೆಕೆಂಡ್ ಇಯರು 10,000 ಆಯಿತು ಅಂತಂದರೆ ಟೋಟಲ್ ಆಗಿ ಎಷ್ಟು ಸಾವಿರ ಆಗುತ್ತೆ? 30,000 ಅಕ್ಕರ್ ಆದಂಗಾಯಿತು. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಅದನ್ನು ರಿಕವರಿ ಯಾವಾಗ ಮಾಡ್ತಾನೆ, ರಿಕವರಿ ಮಾಡೋವರೆಗೂ ಲೆಕ್ಕ ಬರಿಬೇಕಾಗಿರೋದು. ಅಂದರೆ ಇನ್ ಟೋಟಲ್ ಆಗಿ ಏನು ಅಂತಂದರೆ ಇಷ್ಟು ಲೆಕ್ಕಾಚಾರ ಮಾತ್ರ ನಾವು ಯಾವ ಅಕೌಂಟಲ್ಲಿ ತೋರಿಸ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಶಾರ್ಟ್ ವರ್ಕಿಂಗ್ ಅಕೌಂಟಲ್ಲಿ ತೋರಿಸ್ಬೇಕಾಗಿರುತ್ತೆ. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್? ಹಾಗಾದರೆ ಫಸ್ಟ್ ಇಯರ್ನಲ್ಲಿ ಅಕ್ಕರ್ ಆಗಿರೋದು 20,000. ಹಾಗಾದರೆ ಶಾರ್ಟ್ ವರ್ಕಿಂಗ್ ಅಕೌಂಟಲ್ಲಿ ಡೆಬಿಟ್ ಸೈಡ್ನಲ್ಲಿ ಯಾವುದು? ಫಸ್ಟ್ ಇಯರ್ನಲ್ಲಿ ಟು. ಹಾಗಾದರೆ ಮಿನಿಮಮ್ ರೆಂಟ್ ಅಕೌಂಟಲ್ಲಿ ಶಾರ್ಟ್ ವರ್ಕಿಂಗ್ ಅಕೌಂಟ್ ಕ್ರೆಡಿಟ್ ಆಗಿದೆ ಅಂತಂದರೆ ಶಾರ್ಟ್ ವರ್ಕಿಂಗ್ ಅಕೌಂಟಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಆಗಿರುತ್ತೆ. ಎಷ್ಟು? 20,000. ಈ ವರ್ಷದ ಕತೆ ಮುಗೀತು ಅಷ್ಟೇ. ನೋಡಿ ಇಲ್ಲಿ ಟೇಬಲ್ ಆಗಿ ನೋಡಿ, ನಾನು ಹೇಳಿದ್ದೇನು? ಇಷ್ಟು ಕತೆ ಬರೀರಿ ಅಂತ ಹೇಳಿರೋದು. ನಾನು ಇಷ್ಟು ಕತೆನ ಬರೀರಿ ಅಂತ ಹೇಳಿರೋದು. ಮೊದಲನೇ ವರ್ಷದಲ್ಲಿ ಏನಾಗಿದೆ ಅದನ್ನು ಬರೀಬೇಕು. ಮೊದಲನೇ ವರ್ಷದಲ್ಲಿ ಏನಾಗಿದೆ? ಅಕ್ಕರ್ ಮಾತ್ರ ಆಗಿರೋದು. ಅಕ್ಕರ್ ಮಾತ್ರ ಬರೆದು ನಾವು ಮುಂದಕ್ಕೆ ಹೋಗಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಅಕ್ಕರ್ ಆಗಿರೋದು 20,000 ರೂಪಾಯಿ. ಆ 20,000 ರೂಪಾಯಿನ ತಗೊತೀರಾ, ಈಗ ಟೋಟಲ್ ಮಾಡ್ತೀರಾ. ಟೋಟಲ್ 20,000, ಟೋಟಲ್ 20,000, ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು? 20,000ನ ನೀವೇನಂತ ಬರಿಬೇಕು? ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಎಷ್ಟನೇ ವರ್ಷ? ಮೊದಲನೇ ವರ್ಷದ ಕೊನೆಗೆ, ಅದು ನೆಕ್ಸ್ಟ್ ಇಯರ್ಗೆ. ಟು ಬ್ಯಾಲೆನ್ಸ್ ಬ್ರ್ಯಾಡ್ ಡೌನ್. ಎಷ್ಟು? 20,000. ಎನಿ ಡೌಟ್ ಇನ್ ದಿಸ್ ಸ್ಟೂಡೆಂಟ್ಸ್? ನೋ ಡೌಟ್ ಸರ್. ಓಕೆ, ಎರಡನೇ ವರ್ಷ ಏನಾಗಿದೆ? ಅಕ್ಕರಾಗಿದೆ. ಎರಡನೇ ವರ್ಷ ಏನಾಗಿದೆ? ಮತ್ತೆ ಅಕ್ಕರಾಗಿದೆ. ಎರಡನೇ ವರ್ಷ ಅಕ್ಕರಾಗಿದೆ ಅಂತಂದರೆ ಎರಡನೇ ವರ್ಷ ಏನಂತ ಬರೀಬೇಕು? ಅಕ್ಕರಾಗಿದ್ರ ಅಂದರೆ ಟು ಮಿನಿಮಮ್ ರೆಂಟ್ ಅಕೌಂಟ್. ಹಾಗಾದರೆ ಎಷ್ಟು ಸಾವಿರ ಅಕ್ಕರಾಗಿದೆ? 10,000 ಅಕ್ಕರಾಗಿದೆ. ಓಕೆ ಓಕೆ ಓಕೆ. ಟೋಟಲ್ ಎಷ್ಟು? 30,000. ಟೋಟಲ್ ಎಷ್ಟು? 30,000. 30,000ದಲ್ಲಿ ಕ್ರೆಡಿಟ್ ಸೈಡ್ ಅಷ್ಟು ಕಳೆದ್ರೆ ಬರೋದು 30,000. ಎಷ್ಟನೇ ವರ್ಷ? ಎರಡನೇ ವರ್ಷ. ಏನು ಮಾಡಬೇಕು ಕೊನೆಗೆ? ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಆಪೋಸಿಟ್ ಸೈಡ್ನಲ್ಲಿ ಮೂರನೇ ವರ್ಷದ ಸ್ಟಾರ್ಟಿಂಗ್ಗೆ ಏನಂತ ಬರಬೇಕು? ಟು ಬ್ಯಾಲೆನ್ಸ್ ಬ್ರ್ಯಾಡ್ ಡೌನ್. ಎಷ್ಟಂತೆ? 30,000. ಹಾಗಾದರೆ ಮೂರನೇ ವರ್ಷ ಏನಾಗಿದೆ ಅಂತ ನೋಡೋಣ. ಮೂರನೇ ವರ್ಷ ಅಕ್ಕರೂ ಆಗಿಲ್ಲಂತೆ, ರಿಕವರಿನೂ ಆಗಿಲ್ಲಂತೆ, P&L ಅಕೌಂಟ್ ಕಳ್ಸಂಗೂ ಇಲ್ಲಂತೆ. ಹಾಗಾದರೆ ಏನು ಮಾಡಬೇಕಾಗಿರುತ್ತೆ? ಏನೂ ಮಾಡೋಂಗಿಲ್ಲ. ಮೂರನೇ ವರ್ಷ ಏನೂ ಮಾಡ್ದಿರ ಬ್ಯಾಲೆನ್ಸ್ ಎಷ್ಟು? 30,000. ಟೋಟಲ್ ಎಷ್ಟು? 30,000. ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು? 30,000. ಈ ಮೂರನೇ ವರ್ಷನೇನು ಮಾಡಬೇಕಾಗಿರುತ್ತೆ? ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಆಪೋಸಿಟ್ ಸೈಡ್ನಲ್ಲಿ ನಾಲ್ಕನೇ ವರ್ಷಕ್ಕೆ ಟು ಬ್ಯಾಲೆನ್ಸ್ ಬ್ರ್ಯಾಡ್ ಡೌನ್ 30,000. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಈಗ ನೋಡೋಣ ನಾಲ್ಕನೇ ವರ್ಷ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಶಾರ್ಟ್ ವರ್ಕಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗಿರೋದು ಈ ಮೂರು ಕಾಲಮ್ನ ನೋಡಿ. ಹಾಗಾದರೆ ಮೂರನೇ ಕಾಲಮಲ್ಲಿ ನಾವು ನಾಲ್ಕನೇ ವರ್ಷದಲ್ಲಿದ್ದೀವಿ. ನಾಲ್ಕನೇ ವರ್ಷ ಏನಂತ ಪ್ರಿಪೇರ್ ಮಾಡಬೇಕು ಅಂತಂದರೆ ಇಷ್ಟು ಅಂದರೆ ಇವೆರಡನ್ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ, ಪೋಸ್ಟ್ ಮಾಡಬೇಕಾಗಿರುತ್ತೆ. ಅವೆರಡರಲ್ಲಿ ಏನೇನು ಅಂತಂದರೆ ರಿಕವರಿ ಆಗಿರೋದು 5,000. ಏನು ಅಂದರೆ ಸ್ಟೂಡೆಂಟ್ಸ್, ರಿಕವರಿ ಆಗಿರೋದು 5,000. P&L ಅಕೌಂಟ್ಗೆ ಕಳಿಸ್ಬೇಕಾಗಿರೋದು 25,000. ಹಾಗಾದರೆ ರಿಕವರಿ ಆದ್ರ ಅಂತಂದರೆ ಏನು ಹೇಳಿದೆ ಸ್ಟೂಡೆಂಟ್ಸ್? ರಿಕವರಿ ಆದರೆ ಯಾವುದರಿಂದ ರಿಕವರಿ ಮಾಡ್ತೀರಾ ನೀವು? ಶಾರ್ಟ್ ವರ್ಕಿಂಗ್ನ ರಿಕವರಿ ಮಾಡೋದು ರಾಯಲ್ಟಿಯಿಂದ. ಮತ್ತೆ ಇಲ್ಲಿ ವಾಪಸ್ ಇಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನೋಡಿ. ಈ 5,000ನ ಯಾವುದ್ರಲ್ಲಿ ರಿಕವರಿ ಮಾಡಿದ್ದು? 45,000 ರಾಯಲ್ಟಿಯಿಂದ. 45,000ದಲ್ಲಿ 5,000ನ ಕಳೆದು ಅವನು ಕೊಡೋದೆಷ್ಟು? 40,000 ರೂಪಾಯಿ ರಾಯಲ್ಟಿ ಕೊಡ್ತೀರಾ? ಕ್ಲಿಯರ್ ಸ್ಟೂಡೆಂಟ್ಸ್? ಅವನಿಗೆ ಕೊಡುವಂಥದ್ದು 45,000 ರೂಪಾಯಿನಲ್ಲಿ 5,000 ರೂಪಾಯಿನ ಕಳೆದು ಮಿಕ್ಕಿರೋ 40,000 ರೂಪಾಯಿ ರಾಯಲ್ಟಿ ಕೊಡ್ತೀರಾ? ಹಾಗಾದರೆ ರಾಯಲ್ಟಿ ರಿಕವರಿ ಮಾಡಿದ್ದೀರಾ, ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಿದ್ದೀರಾ. ಹಾಗಾದರೆ ನಾಲ್ಕನೇ ವರ್ಷದ ಕೊನೆಗೆ ಏನು ಮಾಡಿದ್ದೀರಾ ನೀವು? ರಿಕವರಿ ಮಾಡಿದ್ದೀರಾ ಬೈ ರಾಯಲ್ಟಿ ಅಕೌಂಟ್. ರಿಪೀಟ್ ಮಾಡ್ತೀನಿ ಸ್ಟೂಡೆಂಟ್ಸ್, ರಾಯಲ್ಟಿನ ರಿಕವರಿ ಮಾಡಿದ್ದೀರಾ. ಎಷ್ಟು ರಿಕವರಿ ಮಾಡಿದ್ದೀರಾ? ಆ ರಿಕವರಿ ಮಾಡಿರೋ ಅಮೌಂಟ್ನ ತಗೊತೀರಾ 5,000. ದೆನ್ P&L ಅಕೌಂಟ್ಗೆ ಎಷ್ಟು ಕಳಿಸ್ತೀರಾ ಅಂತಂದರೆ ಇನ್ನು 25,000 ರೂಪಾಯಿ ಕಳಿಸ್ತೀರಾ. ಟೋಟಲ್ ಎಷ್ಟಾಯಿತು? 30,000. ಟೋಟಲ್ ಎಷ್ಟಾಯಿತು? 30,000. ಅಲ್ಲಿಗೆ ಸಮಾಪ್ತಿ ಆಯಿತು. ಹಾಗಾದರೆ ಈ ಒಂದು ಶಾರ್ಟ್ ವರ್ಕಿಂಗ್ ಅಕೌಂಟಲ್ಲಿ ನೀವು ಗಮನಿಸಿದ್ದೇನು ಅಂತಂದರೆ, ಅಕ್ಕರಾದರೆ ಟು ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರೀತೀರಾ. ರಿಕವರಿ ಆದರೆ ಏನಂದರೆ ಸ್ಟೂಡೆಂಟ್ಸ್, ರಿಕವರಿ ಆದರೆ ಬೈ ರಾಯಲ್ಟಿ ಅಕೌಂಟ್ ಅಂತ ಕರಿತೀರಾ. ಇರ್ರೆಕವರಿ ಆಗಿರೋದನ್ನು ಬೈ P&L ಅಕೌಂಟ್ ಅಂತ ಬರೀತೀರಾ. ಅಕ್ಕರೂ ಆಗಲಿಲ್ಲ ಅಂದರೆ ಡೆಬಿಟ್ ಸೈಡಲ್ಲೂ ತೊಗೊಳ್ಳಲ್ಲ, ರಿಕವರಿನೂ ಆಗಲಿಲ್ಲ ಅಂದರೆ ಕ್ರೆಡಿಟ್ ಸೈಡಲ್ಲೂ ತೊಗೊಳ್ಳಲ್ಲ. ಏನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬ್ರ್ಯಾಡ್ ಡೌನ್ ಆಗಿರುತ್ತೋ ಮತ್ತೆ ಅದನ್ನು ಆಗಿಂದಾಗೆ ತೊಗೊತೀರಾ, ಮತ್ತೆ ಕ್ಯಾರಿ ಡೌನ್ ಬ್ರ್ಯಾಡ್ ಡೌನ್ ಮಾಡ್ತೀರಾ. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಟು ಮಿನಿಮಮ್ ರೆಂಟ್ ಅಕೌಂಟ್ ಅಕ್ಕರಾಗಿರೋದು, 2 minimum rent account occur agirodu, by royalty account recovery madirodu. Irrecovery na by P&L account anta transfer kodtira. Clear students, ide short working account. Ade reetiyalli nenne ಮಾಡಿರುವಂತ ಪ್ರಾಬ್ಲಮ್ ನ ಮತ್ತೆ ಅದರ ಮೇಲೆ ಏನಾದರೂ ಈ ಒಂದು ಶಾರ್ಟ್ ವರ್ಕಿಂಗ್ ಅಕೌಂಟ್ ಮಾಡಿದ್ರೆ ಯಾವ ರೀತಿ ಡಬಲ್ ಎಫೆಕ್ಟ್ ನಿಮಗೆ ಗೊತ್ತಾಗಬೇಕು ಅಂಬಿದೆ. ಒಂದೇ ಪ್ರಾಬ್ಲಮ್ ಮಾಡಿ ಒಂದೇ ಪ್ರಾಬ್ಲಮ್ ಸೊಲ್ಯೂಷನ್ ಒಂದೇ ಸಲ ಮಾಡಿದಾಗ ಶಾರ್ಟ್ ಕಟ್ ನಿಂತುಕೊಳ್ಳಲಿಕ್ಕಿಲ್ಲ. ಸೋ ಅದಕ್ಕೆ ಸೈಮಲ್ಟೇನಿಯಸ್ ಆಗಿ ಎರಡು ಅಕೌಂಟ್ ನ ಪ್ರಿಪೇರ್ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೋ ಶಾರ್ಟ್ ವರ್ಕಿಂಗ್ ಅಕೌಂಟ್ ಮಾಡಬೇಕು ಅಂತಂದ್ರೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ನ ನಾವು ಮಾಡಬೇಕು ಅಂದ್ರೆ ಟೋಟಲ್ ಆಗಿ ನೋಡ್ರಿ ನಾವು ಇಷ್ಟು ಮೂರು ಕಾಲಮ್ದು ಇಷ್ಟನ್ನು ಕೂಡ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಹಾಗಾದರೆ ನೀವಿಲ್ಲಿ ಗಮನಿಸ್ತಿರೋ ಹಾಗೆ ಫಸ್ಟ್ ಇಯರ್ ಅಕ್ಕರ್ ಆಗಿರೋದು 40,000, ಸೆಕೆಂಡ್ ಇಯರ್ ಅಕ್ಕರ್ ಆಗಿರೋದು 30,000, ಥರ್ಡ್ ಇಯರ್ ಅಕ್ಕರ್ ಆಗಿರೋದು 20,000. ಆ 20, 30, 40, 90, 90,000ದಲ್ಲಿ 10,000 ರಿಕವರಿ ಮಾಡಿದೀವಿ. ಫೋರ್ತ್ ಇಯರಲ್ಲಿ 40,000 ರಿಕವರಿ ಮಾಡಿದೀವಿ. ಫಿಫ್ತ್ ಇಯರಲ್ಲಿ ಮಾಡೋಕ್ಕಾಗದಿರೋದನ್ನ ಪಿ ಆ್ಯಂಡ್ ಎಲ್ ಅಕೌಂಟ್ ಕಳಿಸಿದ್ವಿ 40,000. ಇಷ್ಟು ಸ್ಟೂಡೆಂಟ್ಸ್. ಯಾವುದ್ರ ಬಗ್ಗೆ ಮಾತಾಡಿದ್ದಾನೋ ಶಾರ್ಟ್ ವರ್ಕಿಂಗ್ಸ್, ಯಾವುದ್ರ ಬಗ್ಗೆ ಮಾತಾಡಿದ್ದಾನೋ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಬಗ್ಗೆ. ಸೊ ಶಾರ್ಟ್ ವರ್ಕಿಂಗ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡೋದು ಮೊದಲನೇ ವರ್ಷದಲ್ಲಿ ಅಕ್ಕರ್ ಆಗಿತ್ತು ಅಂದರೆ ಟು ಮಿನಿಮಮ್ ರೆಂಟ್ ಅಕೌಂಟ್. ಮಿನಿಮಮ್ ರೆಂಟ್ ಅಕೌಂಟ್ 1,000, 40,000, 3 0 ಸುತ್ತಲ್ಲ. ಓಕೆನಾ ಸ್ಟೂಡೆಂಟ್ಸ್? ಓಕೆ. ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ? ಟೋಟಲ್ ಆಗ್ತೀರಾ 40,000, 40,000, 40,000. ಹಾಗಾದರೆ ಮೊದಲನೇ ವರ್ಷದ ಕೊನೆಗೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ನೆಕ್ಸ್ಟ್ ಏನು ಮಾಡಬೇಕಾಗಿರುತ್ತೆ? ಎರಡನೇ ವರ್ಷದ ಸ್ಟಾರ್ಟಿಂಗ್ಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 40,000. ನೆಕ್ಸ್ಟ್ ಆಮೇಲೆ ಏನು ಮಾಡಬೇಕಾಗಿರುತ್ತೆ? ಎರಡನೇ ವರ್ಷನೂ ಕೂಡ ಅಕ್ಕರ್ ಆಗಿದೆಯಂತೆ ಟು ಅಕ್ಕರ್ ಅದೇನು ಬರೀಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಟು ಮಿನಿಮಮ್ ರೆಂಟ್ ಅಕೌಂಟ್. 2,000 ಅಕ್ಕರ್ ಆಗಿದೆಯಂತೆ 30,000. ಹಾಗಾದರೆ ಬ್ಯಾಲೆನ್ಸ್ ಮಾಡಿ 70,000, 70,000, 70,000 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಯಿತು ಅಂತಂದರೆ ನೆಕ್ಸ್ಟ್ ಆಮೇಲೆ ಏನು ಮಾಡಬೇಕಾಗಿರುತ್ತೆ? ಮೂರನೇ ವರ್ಷಕ್ಕೆ ಅಂತಂದರೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. 1,000, 70,000. ಮೂರನೇ ವರ್ಷ ಏನಾಗಿದೆ? ಮೂರನೇ ವರ್ಷ ಮತ್ತೆ ಅಕ್ಕರಾಗಿದೆ. ಎಷ್ಟು ಅಕ್ಕರಾಗಿದೆ? 20,000 ಅಕ್ಕರಾಗಿದೆ. ಹಾಗಾದರೆ 20,000 ಅಕ್ಕರಾಗಿದೆ ಅಂತಂದರೆ ಏನು ಮಾಡಬೇಕಾಗಿರುತ್ತೆ ನಾವು ಅಂದರೆ ಟು ಮಿನಿಮಮ್ ರೆಂಟ್ ಅಕೌಂಟ್. 1,000 ಅಕ್ಕರಾಗಿದೆ, 20,000 ಅಕ್ಕರಾಗಿದೆ. ಹಾಗಾದರೆ ಟೋಟಲ್ ಎಷ್ಟು? 90,000, 90,000, 90,000 ಮೂರನೇ ವರ್ಷದ ಕೊನೆಗೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಎಷ್ಟು? 90,000. ಹಾಗಾದರೆ ನಾಲ್ಕನೇ ವರ್ಷ ಸ್ಟಾರ್ಟಿಂಗಲ್ಲಿ ಏನಂತ ಬರೀತೀರಾ? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 90,000. ಕ್ಲಿಯರ್ ಸ್ಟೂಡೆಂಟ್ಸ್? ದೆನ್ ಐದನೇ ವರ್ಷ ಏನು ಮಾಡ್ತೀರಾ? ಇಲ್ಲೇ ಒಂದು ಟಿ ಶೇಪಲ್ಲಿ ಅಕೌಂಟ್ನ ಪ್ರಿಪೇರ್ ಮಾಡ್ತೀನಿ. ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟಿದೆ. ಶಾರ್ಟ್ ವರ್ಕಿಂಗ್ ಅಕೌಂಟ್ ಅರ್ಥ ಆಗಿದೆ ನಿಮಗೆ ಯಾವ್ಯಾವ ವರ್ಷ ಏನೇನು ಬರೀಬೇಕು ಅನ್ನೋದು. ಸೊ ನಾಲ್ಕನೇ ವರ್ಷ ಏನಾಗಿದೆ? ನಾಲ್ಕನೇ ವರ್ಷ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು? 90,000. ಈಗ 10,000 ರೆಕವರಿ ಮಾಡ್ತಿದ್ದೀರಾ. ಹಾಗಾದರೆ 10,000ನ ನೀವೀಗ ರೆಕವರಿ ಮಾಡ್ತಿದ್ದೀರಾ. ರೆಕವರಿ ಮಾಡ್ತಿದ್ದೀರಾ ಏನಂತ ಬರೀಬೇಕಾಗಿರುತ್ತೆ? ಬೈ ಏನಂತ ಸ್ಟೂಡೆಂಟ್ಸ್? ಬೈ ರಾಯಲ್ಟಿ ಅಕೌಂಟ್. ರಾಯಲ್ಟಿ ಇಂದ ಶಾರ್ಟ್ ವರ್ಕಿಂಗ್ನ ರೆಕವರಿ ಮಾಡ್ತಾ ಇದ್ದೀವಿ. ಎಷ್ಟು? 10,000. ಹಾಗಾದರೆ ಟೋಟಲ್ ಎಷ್ಟು? 90,000, 90,000. ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು? 80,000 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಆಪೋಸಿಟ್ ಸೈಡ್ನಲ್ಲಿ ಫಿಫ್ತ್ ಇಯರ್ನಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. 1,000 ತಗೊಬೇಕಾಗಿರುತ್ತೆ, 80,000 ರೂಪಾಯಿ ಇನ್ನು ರೆಕವರಿ ಮಾಡಬೇಕಾಗಿರುತ್ತೆ. ಆದರೆ ಐದನೇ ವರ್ಷದಲ್ಲಿ ನೀವು ಗಮನಿಸಿರೋ ಹಾಗೆ ರೆಕವರಿ ಮತ್ತೆ ಮಾಡ್ತಿದ್ದಾನೆ. ಆದರೆ ಐದನೇ ವರ್ಷದಲ್ಲಿ ಬೈ ಏನು ರೆಕವರಿ ಮಾಡ್ತಿದ್ದಾನೆ? ಶಾರ್ಟ್ ವರ್ಕಿಂಗ್ನ ರೆಕವರಿ ಮಾಡ್ತಾ ಇದ್ದಾನೆ. ಯಾವುದರಿಂದ? ರಾಯಲ್ಟಿಯಿಂದ. 1,000, 40,000. ಈ ವರ್ಷನೇ ಲಾಸ್ಟ್ ವರ್ಷ ಆಗಿರೋದ್ರಿಂದ ರೆಕವರಿ ಎಷ್ಟು ಮಾಡೋಕ್ಕಾಗಲ್ಲ ಅಂದರೆ 40,000 ರೆಕವರಿ ಮಾಡೋಕ್ಕಾಗಲ್ಲ. ಅದನ್ನು ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಕಳಿಸ್ಬಿಡಿ. 40,000 ಟೋಟಲ್ ಆಗೋದು 80,000, 80,000. ಇಷ್ಟೇ ಸ್ಟೂಡೆಂಟ್ಸ್. ಸ್ವಲ್ಪ ಲೆಂತಿ ಪ್ರಾಬ್ಲಮ್ ಕೂಡ ಮಾಡಿ ತೋರಿಸುವಂತಹ ಒಂದು ಪ್ರಯತ್ನ ಆಗಿತ್ತು ಸ್ಟೂಡೆಂಟ್ಸ್. ಹಾಗಾದರೆ ಶಾರ್ಟ್ ವರ್ಕಿಂಗ್ ಅಕೌಂಟ್ಸ್ನ ನೀವು ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಅಂತಂದರೆ Akkadadre two minimum rent account, recovery aitu antutandre by royalty account, irrecovery aitu andre by P&L account. Akkaru agilla, recovery nu agilla antutandre carried down, brought down. Clear students? Hagare now iga madiddu minimum rent account madidvi, short working account madidvi. Hagare minimum rent account na yav riti madidvi antutandre just yav column matra now nodiddu antutandre just yav column matra nodiddu andre royalty account, occurred account, amount payable to landlord account. By minimum rent account alle by royalty account, by short working account to landlord account. By royalty account, by short working account to landlord account. Amount torsi helta idini. Yavadar bagge nan matadidiga, yavadar bagge matadidnano minimum rent account yang prepare madodu annadar bagge eeg nanu matadiddu students. Ade akasmaat enadru short working agittu andre short working account bari ishtu moor column na nodkondo fill madbekagirutte students. Yavriti short working account alli occurred agidre ideke occurred agidre antantandre to minimum rent account carry down brought down matte ee varsha to minimum rent account carry down brought down ee varsha occurred agilla andre carry down brought down occurred agilla recovery nu agilla irrecoverable illa andre carry down brought down same amount madtira. Akasmat enaro recovery agittu antandre yen madbekagirutte by royalty account, irrecovery agittu andre by P&L account. So yava account ivaga ishtottu na mathe madiddo iga na madiddu ishtottu kuda short working account ishtottu na madiddo short working account. Agare higogona landlord account madlike students moorne account adunu kuda landlord account students ashtodige ee problem nalli nee on solpa work out madi students 3 minutes na nimge idanna shortcut na barkollikke avakasha kodta idini. Okay students, eega naavu maadbekagirodu landlord account. Landlord account na prepare madodu hege antandre, just neevu amount payable to landlord account matra nodi same amounts na tagobekagirodu. ಜೊತೆಗೆ ಅಕ್ಕರ್ ಯಾವ ವರ್ಷ ಆಗಿದೆ ಅಂತ ನೋಡ್ಕೊಳ್ಳಿ ಅಷ್ಟೇ ಸ್ಟೂಡೆಂಟ್ಸ್. ರಿಪೀಟ್ ಮಾಡ್ತೀನಿ, ಲ್ಯಾಂಡ್ ಲಾರ್ಡ್ ಅಕೌಂಟ್ ನ ಪ್ರಿಪೇರ್ ಮಾಡಲಿಕ್ಕೆ ಎರಡು ಕಾಲಮ್ನ ನೋಡಬೇಕಾಗಿರುತ್ತೆ. ಒಂದು ಅಮೌಂಟ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್, ಇನ್ನೊಂದು ಶಾರ್ಟ್ ವರ್ಕಿಂಗ್ ಅಕ್ಕರ್ಡ್ ಆಗಿರೋಂಥ ಇಯರ್ಸ್. ಆಲ್ರೆಡಿ ನಿಮಗೆ ನಾನು ಶಾರ್ಟ್ ಕಟ್ ಹೇಳ್ಕೊಟ್ಬಿಟ್ಟಿದ್ದೀನಿ. ಏನು ಶಾರ್ಟ್ ಕಟ್ ಹೇಳ್ಕೊಟ್ಟಿದ್ದೀನಿ ಅಂದರೆ, ಯಾವ ವರ್ಷ ಅಕ್ಕರಾಗಿರುತ್ತೋ ಆ ವರ್ಷ ನಾವಿಲ್ಲಿ ಏನು ಕೊಡ್ತಾ ಇರ್ತೀವಿ, ಮಿನಿಮಮ್ ರೆಂಟ್ ಕೊಡ್ತೀವಿ ಲ್ಯಾಂಡ್ ಲಾರ್ಡ್ಗೆ. ಯಾವ ವರ್ಷ ಅಕ್ಕರಾಗಿರುತ್ತೋ ಆ ವರ್ಷ ಏನು ಕೊಡ್ತೀವಿ ಸ್ಟೂಡೆಂಟ್ಸ್ ನಾವು ಅವನಿಗೆ, ಲ್ಯಾಂಡ್ ಲಾರ್ಡ್ಗೆ ಮಿನಿಮಮ್ ರೆಂಟ್ ಕೊಡ್ತೀವಿ. ಮಿಕ್ಕಿರುವಂತಹ ವರ್ಷಗಳಲ್ಲಿ ಅಕ್ಕರಾಗಿಲ್ಲ ಅಂದರೆ ಮಿಕ್ಕಿರುವಂಥ ವರ್ಷಗಳಲ್ಲೆಲ್ಲನೂ ಕೂಡ ನಾವೇನು ಕೊಡ್ತೀವಿ ಸ್ಟೂಡೆಂಟ್ಸ್, ರಾಯಲ್ಟಿ ಕೊಡ್ತೀವಿ. ಇದು ನಿಮ್ಮ ತಲೆ ಒಳಗಡೆ ಇರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಆಲ್ರೆಡಿ ನಾನು ನಿಮ್ಗೆ ಹೇಳಿರೋ ಹಾಗೆ ಎಷ್ಟು ಸಾವಿರ ಕೊಡಬೇಕಾಗಿತ್ತು, ರಾಯಲ್ಟಿ 20,000 ಕೊಡಬೇಕಾಗಿತ್ತು. ಆದರೆ ನಾವು ಮಿನಿಮಮ್ ಟು ಮಿನಿಮಮ್ 40,000 ಕೊಡಲೇಬೇಕು. ಹಾಗಾದರೆ ನಾವಿಲ್ಲಿ ಕೊಡ್ತಾ ಇರೋದು ಲ್ಯಾಂಡ್ ಲಾರ್ಡ್ಗೆ ಮಿನಿಮಮ್ ಟು ಮಿನಿಮಮ್ ಅಮೌಂಟ್ ಅದೇನೇ ಏನು ಸ್ಟೂಡೆಂಟ್ಸ್, ಮಿನಿಮಮ್ ರೆಂಟ್. 30,000 ರಾಯಲ್ಟಿ ಕೊಡಬೇಕಾಗಿರೋದು, ಆದರೆ ಮಿನಿಮಮ್ ಟು ಮಿನಿಮಮ್ ಎಷ್ಟು ಸಾವಿರ ಕೊಡಬೇಕಾಗಿರುತ್ತೆ, 40,000 ಕೊಡಬೇಕಾಗಿರುತ್ತೆ. ಅದೇನೇ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಮಿನಿಮಮ್ ರೆಂಟ್ ಲ್ಯಾಂಡ್ ಲಾರ್ಡ್ ಕೊಡ್ತೀವಿ. ಇಲ್ಲೂ ಅಷ್ಟೇ 40,000 ಕೊಡಬೇಕಾಗಿರುತ್ತೆ. 40,000ನೇ ಇರೋದ್ರಿಂದ ರಾಯಲ್ಟಿ 40,000 ಕೊಡ್ತಾ ಇದ್ದೀವಿ. 45,000 ಕೊಡಬೇಕಾಗಿರುತ್ತೆ, ರೆಕವರಿ ಮಾಡಿದ್ದೀವಿ. ಹಾಗಾದರೆ ರಾಯಲ್ಟಿ 40,000 ಕೊಡ್ತಾ ಇದ್ದೀವಿ. 50,000 ಕೊಡಬೇಕಾಗಿರುತ್ತೆ, ಅದೇ ರಾಯಲ್ಟಿ 50,000 ಕೊಡಬೇಕಾಗಿರುತ್ತೆ, ಕೊಡ್ತಾ ಇದ್ದೀವಿ. ಸೊ ಇದು ರಾಯಲ್ಟಿ ಆಗಿರುತ್ತೆ. ಇವೆರಡು ಅಕ್ಕರಾಗಿರೋದು. ನಾವು ಮಿನಿಮಮ್ ರೆಂಟ್ ಕೊಡ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಏನು ಕೊಡ್ತಾ ಇದ್ದೀವಿ ನಾವು? ಮಿನಿಮಮ್ ರೆಂಟ್ ಕೊಡ್ತಾ ಇದ್ದೀವಿ. ನಾನು ನಿಮ್ಗೆ ಹೇಳ್ತಾ ಇರೋದೇನು ಅಂತಂದರೆ, ಜಸ್ಟ್ ಇದೊಂದು ಕಾಲಮ್ನ ನೋಡ್ಕೊಳ್ಳಿ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್. ರಾಯಲ್ಟಿನ ಲ್ಯಾಂಡ್ ಲಾರ್ಡ್ಗೆ ಕೊಡ್ತಾ ಇದ್ದೀವ, ಮಿನಿಮಮ್ ರೆಂಟ್ನ ಲ್ಯಾಂಡ್ ಲಾರ್ಡ್ಗೆ ಕೊಡ್ತಾ ಇದ್ದೀವ. ಹಾಗಾದರೆ 40,000 ಅಂತೆ ಫಸ್ಟ್ ಇಯರ್ ಲ್ಯಾಂಡ್ ಲಾರ್ಡ್ ಅಕೌಂಟಲ್ಲಿ. ಫಸ್ಟ್ ಇಯರ್ನಲ್ಲಿ 2005, 2006, 2007, 2008, 2009 ಇದೆ. ನಾನು ನಿಮ್ಗೆ ಅರ್ಥ ಆಗಲಿ ಅಂತ 1, 2, 3, 4, 5 ಅಂತ ಬರಿತಾ ಇದ್ದೀನಿ. ನೀವು 2005 ಅಂತಲೇ ಬರಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅವ್ನು ಯಾವ ಇಯರ್ ಕೊಟ್ಟಿರ್ತಾನೋ ಆ ಇಯರ್. ಅಕಸ್ಮಾತ್ 2014-15 ಅಂತ ಕೊಟ್ಟರೆ 2014-15 ಅಂತ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನಿಮ್ಗೆ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಯರ್ 1, 2, 3, 4, 5 ಅಂತ ನಾನು ತೊಗೊತಾ ಇದ್ದೀನಿ. ಓಕೆ, ನೀವು ಬರಿಬೇಕಾದ್ರೂ 2005 ಅಂತಲೇ ಬರಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಫಸ್ಟ್ ಇಯರಲ್ಲಿ ಬೈ ಮಿನಿಮಮ್ ರೆಂಟ್ ಎಷ್ಟು ಸಾವಿರ ಕೊಡ್ತೀರಾ? 40,000 ಕೊಡಬೇಕಾಗಿರುತ್ತೆ. 40,000 ಕೊಡಬೇಕಾಗಿರುತ್ತೆ. ಸೊ 40,000 ಅವನಿಗೆ ಕೊಟ್ಟುಬಿಡಿ. ವೆರಿ ಸಿಂಪಲ್ ಅಕೌಂಟ್. 40,000 ಕೊಟ್ಟುಬಿಡಿ ಟು ಬ್ಯಾಂಕ್ ಅಕೌಂಟ್. ಹಾಗಾದರೆ ಫಸ್ಟ್ ಇಯರ್ನಲ್ಲಿ ಇಷ್ಟೇ. ಎರಡನೇ ವರ್ಷ ಎಷ್ಟು ಕೊಡಬೇಕಾಗಿರುತ್ತೆ ನೋಡಿ. ಎರಡನೇ ವರ್ಷನೂ ಕೂಡ 40,000 ಕೊಡಬೇಕಾಗಿರುತ್ತೆ. ಅದು ಮಿನಿಮಮ್ ರೆಂಟ್ ಲ್ಯಾಂಡ್ ಲಾರ್ಡ್ಗೆ. ಹಾಗಾದರೆ ಬೈ ಮಿನಿಮಮ್ ರೆಂಟ್ ಅಕೌಂಟ್ ಎಷ್ಟು ಸಾವಿರ? 40,000 ಟು ಬ್ಯಾಂಕ್ ಅಕೌಂಟ್ 40,000. ಟೋಟಲ್ 40,000. ಕ್ಲಿಯರ್ ಸ್ಟೂಡೆಂಟ್ಸ್? ಇದು ಎಷ್ಟನೇ ವರ್ಷ? ಇದು ಸೆಕೆಂಡ್ ಇಯರ್ ಆಗಿರುತ್ತೆ. ಥರ್ಡ್ ಇಯರ್ನಲ್ಲಿ ಏನಾಗಿದೆ ಅಂತಂದರೆ, ಥರ್ಡ್ ಇಯರ್ನಲ್ಲಿ ರಾಯಲ್ಟಿ 40,000 ಕೊಡಬೇಕು. ನೋಡ್ರಿ, ಇಲ್ಲಿ ಅಕ್ಕರಾಗಿಲ್ಲ. ಸೊ ಆದ್ದರಿಂದ ರಾಯಲ್ಟಿ ಕೊಡಬೇಕಾಗಿರುತ್ತೆ. ಎಷ್ಟು ಸಾವಿರ? 40,000. ಹಾಗಾದರೆ ಥರ್ಡ್ ಇಯರ್ನಲ್ಲಿ ಬೈ ರಾಯಲ್ಟಿ ಅಕೌಂಟ್ ಎಷ್ಟು ಸಾವಿರ? 40,000 ಟು ಬ್ಯಾಂಕ್ ಅಕೌಂಟ್ ಎಷ್ಟು ಸಾವಿರ? 40,000. ಥರ್ಡ್ ಇಯರ್ ಟೋಟಲ್ ಟ್ಯಾಲಿ. ನಾನು ಹೇಳಿದೆ ವೆರಿ ಈಸಿ ಅಕೌಂಟ್. ರಾಯಲ್ಟಿ ಅಕೌಂಟ್ಸಲ್ಲಿ ವೆರಿ ಈಸಿ ಅಕೌಂಟ್ಸ್ ಅಂದರೆ ಲ್ಯಾಂಡ್ ಲಾರ್ಡ್ ಅಕೌಂಟ್. ಹಾಗಾದರೆ ಫೋರ್ತ್ ಇಯರ್ನಲ್ಲಿ 40,000 ಕೊಡಬೇಕು. ಫೋರ್ತ್ ಇಯರ್ನಲ್ಲಿ 40,000 ರೂಪಾಯಿ ಹೇಗೆ ಎಂಟ್ರಿ ಮಾಡಬೇಕು? ಫೋರ್ತ್ ಇಯರ್ನಲ್ಲಿ ಬೈ ರಾಯಲ್ಟಿ ಅಕೌಂಟ್ 7000 40000 ಕೊಟ್ಟು ಬಿಡಿ ಟು ಬ್ಯಾಂಕ್ ಅಕೌಂಟ್ 40000 ಟೋಟಲ್ ಎಷ್ಟು ಅಂದ್ರೆ 40000 5th year ಅಲ್ಲಿ 8000 ಕೊಡಬೇಕಾಗಿರುತ್ತೆ ಅಂತಂದ್ರೆ 50000 ರೂಪಾಯಿ ಕೊಡಬೇಕಾಗಿರುತ್ತೆ ಹಾಗಾದ್ರೆ ಏನು ಕೊಡಬೇಕಾಗಿರೋದು ರಾಯಲ್ಟಿ ಯಾರು ಕೊಡಬೇಕಾಗಿರೋದು ಲ್ಯಾಂಡ್ ಲಾರ್ಡ್ ಗೆ ಹಾಗಾದ್ರೆ 5th year ನಲ್ಲಿ ಬೈ ರಾಯಲ್ಟಿ 50000 ಟು ಬ್ಯಾಂಕ್ ಅಕೌಂಟ್ 50000 5th year ನಲ್ಲಿ ಟೋಟಲ್ ಎಷ್ಟು ಅಂದ್ರೆ 50000 ಇಷ್ಟೇನೆ ಸ್ಟೂಡೆಂಟ್ಸ್ ಸರ್ ಹಾಗಾದ್ರೆ ಇಲ್ಲಿ ನಾವು ಬೈ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರೆದ್ರಿ ಬೈ ರಾಯಲ್ಟಿ ಅಕೌಂಟ್ ಅಂತ ಬರೆದ್ರಿ ಹೇಗೆ ಇದು ಅಂದ್ರೆ ಅದೇನೇ ನಾನು ನಿಮಗೆ ಅನಾಲಿಟಿಕಲ್ ಟೇಬಲ್ ಮಾಡುವಾಗ ಇವತ್ತು ಸ್ಟಾರ್ಟಿಂಗ್ ನಲ್ಲೇ ಹೇಳಿದ್ದೇನು ಅಂತಂದ್ರೆ ಇದರ ಬಗ್ಗೆನೇ ಒಂದು ಲಾಜಿಕ್ ನೀವು ಇಟ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಅಂತ ಅಂದ್ಬಿಟ್ಟಿದೆ ಹಾಗಾದ್ರೆ ಅಕ್ಕರಾಗಿರುವಂತಹ ವರ್ಷ 40,000 ನ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರೀರಿ ಅಕ್ಕರಾಗಿರೋ ವರ್ಷನ ಮಿನಿಮಮ್ ರೆಂಟ್ ಅಂತ ಬರೀರಿ ಅಕ್ಕರಾಗಿಲ್ಲ ಅಂದ್ರೆ ರಾಯಲ್ಟಿ ಅಂತ ಬರೀರಿ ಅಕ್ಕರಾಗಿಲ್ಲ ಅಂದ್ರೆ ರಾಯಲ್ಟಿ ಅಂತ ಬರೀರಿ ಅಕ್ಕರಾಗಿಲ್ಲ ಅಂದ್ರೆ ರಾಯಲ್ಟಿ ಅಕೌಂಟ್ ಅಂತ ಬರೀರಿ ಸ್ಟೂಡೆಂಟ್ಸ್ ಕ್ಲಿಯರ್ ಸ್ಟೂಡೆಂಟ್ಸ್ ಹಾಗಾದರೆ ಮೊನ್ನೆ ಪ್ರಾಬ್ಲಮ್ದು ಕೂಡ ಒಂದು ಲ್ಯಾಂಡ್ ಲಾರ್ಡ್ ಅಕೌಂಟ್ನ ಪ್ರಿಪೇರ್ ಮಾಡ್ಕೊಂಡು ಮತ್ತೆ ವಾಪಸ್ ಇಲ್ಲಿಗೆ ಬಂದ್ಬಿಡೋಣ ಸ್ಟೂಡೆಂಟ್ಸ್ ಲ್ಯಾಂಡ್ ಲಾರ್ಡ್ ಅಕೌಂಟ್ನ ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ ಇಲ್ಲಿ ಫಸ್ಟ್ ಇಯರಲ್ಲೂ ಕೂಡ ಅಕ್ಕರಾಗಿದೆ ಹಾಗಾದರೆ ಇದು ಮಿನಿಮಮ್ ರೆಂಟ್ ಸೆಕೆಂಡ್ ಇಯರಲ್ಲೂ ಅಕ್ಕರಾಗಿದೆ ಮಿನಿಮಮ್ ರೆಂಟೇ ಕೊಡೋದು ಥರ್ಡ್ ಇಯರಲ್ಲೂ ಅಕ್ಕರಾಗಿದೆ ಅಂದರೆ ಇಲ್ಲೂ ಮಿನಿಮಮ್ ರೆಂಟೇ ಕೊಡೋವಂಥದ್ದಾಗಿರುತ್ತೆ ಮಿಕ್ಕಿರೋ ವರ್ಷಗಳ ಎಲ್ಲನೂ ಕೂಡ ಏನಾಗಿರುತ್ತೆ ರಾಯಲ್ಟಿ ಅಕೌಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್ ಕ್ಲಿಯರ್ ಸ್ಟೂಡೆಂಟ್ಸ್ ಇಲ್ಲಿ ಅಕ್ಕರಾಗಿಲ್ಲ ಅದಕ್ಕೆ ಮಿನಿಮಮ್ ರೆಂಟ್ ಅನ್ನೋದು ಬರೋದಿಲ್ಲ ಯಾವ್ದು ಕೊಡ್ತೀರಾ ನೀವು ರಾಯಲ್ಟಿ ಕೊಡ್ತೀರಾ ಸ್ಟೂಡೆಂಟ್ಸ್ ಹಾಗಾದರೆ ಫಸ್ಟ್ ಇಯರ್ನಲ್ಲಿ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಬೈ ಮಿನಿಮಮ್ ರೆಂಟ್ ಅಕೌಂಟ್ ಫಸ್ಟ್ ಇಯರ್ ನಾನು ಹೇಳಿದ್ದೇನೋ ಲ್ಯಾಂಡ್ ಲಾರ್ಡ್ ಅಕೌಂಟ್ ಮಾಡುವಾಗ ಬರೀ ಇಷ್ಟನ್ನು ಮಾತ್ರ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದು ಸ್ಟೂಡೆಂಟ್ಸ್ ಹಾಗಾದರೆ ಮಿನಿಮಮ್ ರೆಂಟ್ ಅಕೌಂಟ್ ಎಷ್ಟು 1,40,000 ಅದನ್ನು ಹಾಗಿದ್ದಾಗೆ ಕ್ಯಾಶ್ ಕೊಟ್ಬಿಡಿ ಅಂದರೆ ಟು ಬ್ಯಾಂಕ್ ಅಕೌಂಟ್ 1.4 lakhs ಅಲ್ಲಿಗೆ ಟ್ಯಾಲಿ ಆಯಿತು 1.4 lakhs 1.4 lakhs ಎರಡನೇ ವರ್ಷ ಏನಂತೆ ಮತ್ತೆ ಮಿನಿಮಮ್ ರೆಂಟ್ ಬೈ ಮಿನಿಮಮ್ ರೆಂಟ್ ಅಕೌಂಟ್ ಎಷ್ಟು 1.4 lakh ಟು ಬ್ಯಾಂಕ್ ಅಕೌಂಟ್ 1.4 lakh ಸೆಕೆಂಡ್ ಇಯರ್ ಹಾಗಾದರೆ ಟೋಟಲ್ ಹಾಕೊಳ್ಳಿ 1.4 lakh 1.4 lakhs ಥರ್ಡ್ ಇಯರ್ನಲ್ಲಿ ಮತ್ತೆ ಅಕ್ಕರಾಗಿದೆಯಂತೆ ಮತ್ತೇನು ಮಾಡಬೇಕಾಗಿರುತ್ತೆ ಬೈ ಮಿನಿಮಮ್ ರೆಂಟ್ ಅಕೌಂಟ್ ಎಷ್ಟು 1.4 lakh ಟು ಬ್ಯಾಂಕ್ ಅಕೌಂಟ್ 1.4 lakhs ಟೋಟಲ್ 1.4 lakhs 1.4 lakhs ಥರ್ಡ್ ಇಯರ್ನಲ್ಲಿ ಏನು ಕೊಡ್ತಾ ಇದ್ದೀರಾ ರಿಕವರಿ ಮಾಡಿದ್ದೀರಾ ಅಕ್ಕರಾಗಿಲ್ಲ ಅಂತಂದರೆ ರಾಯಲ್ಟಿ ಕೊಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಬೈ ರಾಯಲ್ಟಿ ಎಷ್ಟು ಅಂದರೆ 1.4 lakhs ಕೊಟ್ಟುಬಿಡಿ ಟು ಬ್ಯಾಂಕ್ ಅಕೌಂಟ್ 1.4 lakh ಟೋಟಲ್ ಆಗಿ 1.4 lakh 1.4 lakhs ಫಿಫ್ತ್ ಇಯರ್ನಲ್ಲಿ ಮತ್ತೆ ನೀವು ಕೊಡ್ತಾ ಇರೋದು ರಾಯಲ್ಟಿ 1.4 lakhs ಆದರೆ ಫಿಫ್ತ್ ಇಯರ್ನಲ್ಲಿ ಬೈ ರಾಯಲ್ಟಿ 1.4 lakhs ಟು ಬ್ಯಾಂಕ್ ಅಕೌಂಟ್ 1.4 lakh ಟೋಟಲ್ ಮಾಡ್ಕೊಳ್ಳಿ 1.4 lakh 1.4 lakhs ಸಿಕ್ಸ್ತ್ ಇಯರ್ನಲ್ಲಿ 2 lakhs ಕೊಡ್ತೀರಂತೆ ಹಾಗಾದರೆ ಬೈ ರಾಯಲ್ಟಿ 2 lakhs ದನ್ ಕೊಟ್ಟುಬಿಡಿ ಟು ಬ್ಯಾಂಕ್ ಅಕೌಂಟ್ 2 lakhs ಟೋಟಲ್ 2 lakhs ದನ್ ಲಾಸ್ಟ್ ಸೆವೆಂತ್ ಇಯರ್ನಲ್ಲಿ 3 lakhs ಕೊಡ್ತೀರಂತೆ ಸೆವೆಂತ್ ಇಯರ್ನಲ್ಲಿ 3 lakhs ಕೊಡಬೇಕು ಸೆವೆಂತ್ ಇಯರ್ನಲ್ಲಿ ಬೈ ರಾಯಲ್ಟಿ 3 lakhs ಟು ಬ್ಯಾಂಕ್ ಅಕೌಂಟ್ 3 lakhs ಹಾಗಾದರೆ ಥರ್ಡ್ ಇಯರ್ ಫೋರ್ತ್ ಇಯರ್ ಫಿಫ್ತ್ ಇಯರ್ ಸಿಕ್ಸ್ತ್ ಇಯರ್ ಸೆವೆಂತ್ ಇಯರ್ ಇಷ್ಟೇ ಸ್ಟೂಡೆಂಟ್ಸ್ ಮಾಡಬೇಕಾಗಿರೋದು ಇದರಲ್ಲಿ ಒಂದು ಲಾಜಿಕ್ ಏನು ಅಂತಂದ್ರೆ ವೆರಿ ಸಿಂಪಲ್ ಆಗಿ ನೀವು ಸಿಂಪಲ್ ಆಗಿ ಮಾಡಬೇಕು ಅಂದ್ರೆ ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಲ್ಲಿ ಇಲ್ಲಿ ಏನೇನ್ ಇದೆಯೋ ಅದನ್ನೆಲ್ಲನೂ ಕೂಡ ಟು ಬ್ಯಾಂಕ್ ಅಕೌಂಟ್ 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 1,40,000 1,40,000 1,40,000 1,40,000 1,40,000 2 lakhs 3 lakhs ಟೋಟಲ್ ಹಾಕೊಂಡ್ಬಿಡಿ ಟೋಟಲ್ ಹಾಕೊಂಬಿಡಿ ಟೋಟಲ್ ಹಾಕೊಂಬಿಡಿ ಯಾವ್ದು ಹೆಂಗ್ ಬರದ್ರಿ ಅಂತ ಏನು ಗೊತ್ತಾಗ್ಲಿಕ್ಕಿಲ್ಲ, ನಾನು ಶಾರ್ಟ್ ಕಟ್ ಹೇಳ್ತಾ ಇರೋಂಥದ್ದು. ದೆನ್ ಈ 3 ವರ್ಷಕ್ಕೆ ಇಲ್ಲೂ ಕೂಡ ಟೋಟಲ್ ಸೇಮ್ ಅಮೌಂಟ್ಗಳನ್ನ ಹಾಕ್ಕೊಳ್ಳಿ, ಸೇಮ್ ಅಮೌಂಟ್ಗಳನ್ನ ಹಾಕ್ಕೊಳ್ಳಿ, ಇಲ್ಲಿ ಸೇಮ್ ಅಮೌಂಟ್ ಹಾಕ್ಕೊಳ್ಳಿ, ಸೇಮ್ ಅಮೌಂಟ್ ಹಾಕ್ಕೊಳ್ಳಿ, ಇಲ್ಲಿರುವಂತಹ ಅಮೌಂಟ್ಗಳನ್ನೆಲ್ಲ ಸೇಮ್ ಟು ಸೇಮ್ ಅಮೌಂಟ್ ಹಾಕ್ಕೊಳ್ಳಿ. ಈ ಅಕ್ಕರಾಗಿರೋವಂಥ ವರ್ಷಗಳು 3 ವರ್ಷ ಆಗಿದೆಯಾ, ಹಾಗಾದ್ರೆ ಇಲ್ಲೆಲ್ಲ ಮಿನಿಮಮ್ ರೆಂಟ್ ಅಕೌಂಟ್, ಮಿನಿಮಮ್ ರೆಂಟ್ ಅಕೌಂಟ್, ಮಿನಿಮಮ್ ರೆಂಟ್ ಅಕೌಂಟ್, ಮಿಕ್ಕಿರೋ ವರ್ಷಗಳೆಲ್ಲ ರಾಯಲ್ಟಿ ಅಕೌಂಟ್, ರಾಯಲ್ಟಿ ಅಕೌಂಟ್. ವಿತಿನ್ 2 ಮಿನಿಟ್ಸಲ್ಲಿ ನೀವು ಲ್ಯಾಂಡ್ ಲಾರ್ಡ್ ಅಕೌಂಟನ್ನ ಪ್ರಿಪೇರ್ ಮಾಡಿಬಿಡ್ಬೋದು ಸ್ಟೂಡೆಂಟ್ಸ್. ವಿತಿನ್ 2 ಮಿನಿಟ್ಸಲ್ಲಿ ಲ್ಯಾಂಡ್ ಲಾರ್ಡ್ ಅಕೌಂಟನ್ನ ಪ್ರಿಪೇರ್ ಮಾಡಿಬಿಡ್ಬೋದು. ಯಾವ ರೀತಿ ಅಂದರೆ ಅಮೌಂಟ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ ಕಾಲಮ್ನಲ್ಲಿ ಏನಿರುತ್ತೋ ಸೇಮ್ ಅಮೌಂಟನ್ನ ಡೆಬಿಟ್ ಸೈಡ್ನಲ್ಲಿ 2 ಬ್ಯಾಂಕ್ ಅಂತ ಕೊಡಿ, ಕ್ರೆಡಿಟ್ ಸೈಡ್ನಲ್ಲಿ ಐದಾರು ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಕೊಡಬೇಕು ಅಥವಾ ರಾಯಲ್ಟಿ ಅಕೌಂಟ್ ಅಂತ ಕೊಡಬೇಕು. ಅದು ಮಿನಿಮಮ್ ರೆಂಟ್ ಅಕೌಂಟ್ ಕೊಡಬೇಕು ಅಂತಂದರೆ ಏನಾಗಿರಬೇಕು, ಅಕ್ಕರಾಗಿರೋವಂಥ ವರ್ಷ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಕೊಡಿ, ಅಕ್ಕರಾಗಿಲ್ಲ ಅಂತಂದರೆ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ರಾಯಲ್ಟಿ ಅಕೌಂಟ್ ಅಂತ ಕೊಡಿ ಸ್ಟೂಡೆಂಟ್ಸ್. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಮಿನಿಮಮ್ ರೆಂಟ್ ಅಕೌಂಟ್ ಅನ್ನೋದನ್ನು ಯಾವ ಬರಿಬೇಕು ಅನ್ನೋದಕ್ಕೆ ನಾನು ನಿಮಗೆ ಶಾರ್ಟ್ಕಟ್ ಆಲ್ರೆಡಿ ಒಂದು ಹೇಳ್ಕೊಟ್ಟಿದ್ದೀನಿ. ಇನ್ನೊಂದು ಶಾರ್ಟ್ಕಟ್ ಏನು ಅಂತಂತಂತಂದರೆ ಮಿನಿಮಮ್ ರೆಂಟ್ ಅಕೌಂಟಲ್ಲಿ ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ 2 ವರ್ಷ ಬರೆದಿದ್ದೀರಾ, ಈ 2 ವರ್ಷ ಮಾತ್ರ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್, ಕ್ರೆಡಿಟ್ ಸೈಡ್ನಲ್ಲಿ ಅಂದರೆ ಮಿನಿಮಮ್ ರೆಂಟ್ ಅಕೌಂಟಲ್ಲಿ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಸೈಡ್ ಬಂದಿದೆ ಅಂದರೆ ಲ್ಯಾಂಡ್ ಲಾರ್ಡ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರಲೇಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇಟ್ ಈಸ್ ಅನದರ್ ಲಾಜಿಕ್. ಇಲ್ಲೂ ಅಷ್ಟೇ 2 ವರ್ಷ, 2ನೇ ವರ್ಷನೂ ಕೂಡ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಅಲ್ಲಿ ಬರೀಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಲ್ಯಾಂಡ್ ಲಾರ್ಡ್ ಅಕೌಂಟಲ್ಲಿ ಮಿನಿಮಮ್ ರೆಂಟ್ ಅಕೌಂಟಲ್ಲಿ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಆಗಿದೆ ಅಂದರೆ ಲ್ಯಾಂಡ್ ಲಾರ್ಡ್ ಅಕೌಂಟಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಏನಾಗಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಕ್ರೆಡಿಟ್ ಆಗಿರಲೇಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೊ ನಾನು ಅದನ್ನೇ ಹೇಳ್ತಾ ಇರೋದು, ಅಕ್ಕರಾಗಿದ್ದರೆ ಏನು ಹೇಳ್ತಾ ಇದ್ದೀನಿ, ಅಕ್ಕರಾಗಿದ್ದರೆ ಮಾತ್ರನೇ ಮಿನಿಮಮ್ ರೆಂಟ್ ಅಕೌಂಟ್ ಪ್ರಿಪೇರ್ ಮಾಡೋದು. ನಾವು ಏನಂತ ಹೇಳಿದೆ, ಮತ್ತೆ ರಿಪೀಟ್ ಮಾಡ್ತೀನಿ, ಅಕ್ಕರಾಗಿದ್ದರೆ ಮಾತ್ರನೇ ನಾವು ಮಿನಿಮಮ್ ರೆಂಟ್ ಅಕೌಂಟನ್ನ ನಾವು ಪ್ರಿಪೇರ್ ಮಾಡೋದು. ಅಂದರೆ ಅಕ್ಕರಾಗಿರುವಂಥ ವರ್ಷ ಮಾತ್ರ ಬೈ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರೀತೀರಾ, ಅದರ್ವೈಸ್ ಬೈ ರಾಯಲ್ಟಿ ಅಂತ ಬರೀತೀರಾ. ಇದು ಸಿಂಪಲ್ ಶಾರ್ಟ್ಕಟ್ ಡಿಯರ್ ಸ್ಟೂಡೆಂಟ್ಸ್. ಹಾಗಾದರೆ ಈಗ ನಾವು ಕಲ್ತಿದ್ದು 3ನೇ ಅಕೌಂಟ್ ಸ್ಟೂಡೆಂಟ್ಸ್. ಹಾಗಾದರೆ ನಾವು ಈಗ ಮಾಡಿದ್ದು, ನಾವು ಶಾರ್ಟ್ ವರ್ಕಿಂಗ್ ಅಕೌಂಟ್ ಮಾಡಿದ್ವಿ, ಮಿನಿಮಮ್ ರೆಂಟ್ ಅಕೌಂಟ್ ಮಾಡಿದ್ವಿ, ಲ್ಯಾಂಡ್ ಲಾರ್ಡ್ ಅಕೌಂಟ್ ಮಾಡಿದ್ವಿ. ಹಾಗಾದರೆ ಲಾಸ್ಟ್ ಒಂದು ಉಳಿದಿರೋದೆ ರಾಯಲ್ಟಿ ಅಕೌಂಟ್. ರಾಯಲ್ಟಿ ಅಕೌಂಟ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂದ್ಬಿಟ್ಟಿದೆ. ಬನ್ನಿ ಸ್ಟೂಡೆಂಟ್ಸ್, ರಾಯಲ್ಟಿ ಅಕೌಂಟ್ ಮಾಡೋದು ಕೂಡ ಭಾಳ ಈಸಿ ಸ್ಟೂಡೆಂಟ್ಸ್. ರಾಯಲ್ಟಿ ಅಕೌಂಟನ್ನ ಮಾಡಲಿಕ್ಕೆ ರಾಯಲ್ಟಿ ಕಾಲಮ್ನ ನೋಡಿದ್ರೆ ಸಾಕಾಗಿರುತ್ತೆ ಸ್ಟೂಡೆಂಟ್ಸ್. ಏನು ಹೇಳಿದೆ, ರಾಯಲ್ಟಿ ಕಾಲಮ್ನಲ್ಲಿ ಏನಿರುತ್ತೋ ಸೇಮ್ ಅಮೌಂಟ್ ಬರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ರಾಯಲ್ಟಿ ಕಾಲಮ್ ಪಕ್ಕ, ಅದರ ಜೊತೆಗೆ ಇಲ್ಲಿ ರಿಕವರಿ ಯಾವ ಯಾವ ವರ್ಷ ಆಗಿದೆಯೋ ಅದನ್ನು ನೀವು ನೋಡ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್ ಹೇಳಿದ್ದು, ರಾಯಲ್ಟಿ ಯಾವ ಯಾವ ವರ್ಷದ್ದಾಗಿರುತ್ತೋ ಆ ವರ್ಷದ್ದು ಪಕ್ಕ ಟು ಪಕ್ಕ ಹಾಗೆ ಬರುತ್ತೆ. ಜೊತೆಗೆ ಶಾರ್ಟ್ ವರ್ಕಿಂಗ್ ರಿಕವರಿ ಆಗೋದು ಈ ರಾಯಲ್ಟಿ ಅಮೌಂಟ್ನಿಂದ. ಸೊ ಅದಕ್ಕೆ ಈ ಅಮೌಂಟ್ ಒಂದು ಬರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ನಾನು ನಿಮಗೆ ಒಂದೊಂದೇ ವಿಚಾರ ಹೇಳ್ಕೊಂಡು ಹೋಗ್ತೀನಿ. ಆ ಒಂದೊಂದು ವಿಚಾರನೂ ಕೂಡ ಒಂದು ಸ್ವಲ್ಪ ಸುದೀರ್ಘವಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ನಾನು ಹೇಳ್ಕೊಡೋ ಶಾರ್ಟ್ಕಟ್ ಈಸಿ ಆಗುತ್ತೆ ನಿಮಗೆ. ಓಕೆ ಸರ್, ನೋಡೋಣ ಸರ್. ಮಿನಿಮಮ್ ರೆಂಟ್ ಅಕೌಂಟ್ನಲ್ಲಿ ರಾಯಲ್ಟಿ ಅಕೌಂಟ್ ಏನಾಗಿದೆ ಸ್ಟೂಡೆಂಟ್ಸ್, ಕ್ರೆಡಿಟ್ ಆಗಿದೆ. ಹಾಗಾದರೆ ರಾಯಲ್ಟಿ ಅಕೌಂಟಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಏನಾಗಬೇಕು, ಡೆಬಿಟ್ ಆಗಬೇಕು. ಹಾಗಾದರೆ ಮಿನಿಮಮ್ ರೆಂಟ್ ಅಕೌಂಟ್ ಅನ್ನೋದು ರಾಯಲ್ಟಿ ಅಕೌಂಟ್ ನಾನು ಮಾಡುವಾಗ ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಸೈಡ್ ಬರುತ್ತೆ. ಯಾಕೆ ಬಂತಿದ್ದು ಈ 20,000 ಅನ್ನೋದು ಅಂದರೆ ಅಕ್ಕರಾಗಿರೋ ವರ್ಷ. ಹಾಗಾದರೆ ರಾಯಲ್ಟಿ ಅಕೌಂಟಲ್ಲಿ ಅಕ್ಕರಾಗಿರೋ ವರ್ಷ ಏನಂತ ಬರಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ರಾಯಲ್ಟಿ ಅಕೌಂಟಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರಿಬೇಕಾಗಿರುತ್ತೆ. ಯಾವ ವರ್ಷ, ಅಕ್ಕರಾಗಿರೋ ವರ್ಷ. Clear students? First year akkaraito, minimum rent account the second year akkaraito, royalty names the students, minimum rent account the Varibekairta. Other itially, Ilon Solpagamnarsi, short working account nalle, Yadrale, short working account alle, royalty account and the students, credit agide. Hagadre, royalty account ali, Yav account students, royalty account ali. Debit ಆಗುತ್ತೆ ಸ್ಟೂಡೆಂಟ್ಸ್ ಈ 5000 ಯಾವುದು ಅಮೌಂಟ್ ಇದು ಅಂದ್ರೆ ರಿಕವರಿ ಆಗಿರುವಂತದ್ದು ಆದರೆ ಸರ್ ಎರಡು ವಿಚಾರ ಗೊತ್ತಾಯಿತು ಒಂದು ವಿಚಾರ ಏನು ಅಂತಂದ್ರೆ ಮಿನಿಮಮ್ ರೆಂಟ್ ಅಕೌಂಟ್ ಅಲ್ಲಿ ರಾಯಲ್ಟಿ ಅಕೌಂಟ್ ಕ್ರೆಡಿಟ್ ಆಗಿದೆ ಅಂದ್ರೆ ರಾಯಲ್ಟಿ ಅಕೌಂಟ್ ಅಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಅನ್ನೋದು ಡೆಬಿಟ್ ಆಗುತ್ತೆ ಯಾವ ವರ್ಷ ಅಕ್ಕರಾಗಿರೋ ವರ್ಷ ಅಕ್ಕರ್ ಆಗದಿರೋ ವರ್ಷದಲ್ಲಿ ರಿಕವರಿ ಏನಾದರೂ ಆಗಿತ್ತು ಅಂದ್ರೆ ಎಷ್ಟು ರಿಕವರಿ ಆಗಿದೆಯೋ ಅದನ್ನ ನೀವು ಶಾರ್ಟ್ ವರ್ಕಿಂಗ್ ಅಂತ ತಗೊಳ್ಳಬೇಕಾಗಿರುತ್ತೆ ಮತ್ತೆ ಲ್ಯಾಂಡ್ ಲಾರ್ಡ್ ಅಕೌಂಟ್ ಮಾಡುವಾಗ ಮತ್ತೆ ಇಲ್ಲಿ ಉಪಯೋಗಿಸಿದಿರ ನೋಡಿ ರಾಯಲ್ಟಿ ಅಕೌಂಟ್ ರಾಯಲ್ಟಿ ಅಕೌಂಟ್ ರಾಯಲ್ಟಿ ಅಕೌಂಟ್ ಯಾವ ವರ್ಷ ಅಕ್ಕರ್ ಆಗದಿರೋಂತ ವರ್ಷಗಳಲ್ಲಿ ರಾಯಲ್ಟಿ ಅಂತ ಬರ್ತಿದ್ದೀರಾ ಹಾಗಾದ್ರೆ ಅಲ್ಲೆಲ್ಲ ಏನಂತ ಬರಬೇಕು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರಬೇಕಾಗಿರುತ್ತೆ ಕ್ಲಿಯರ್ ಸ್ಟೂಡೆಂಟ್ಸ್ ಒಂದು ಪಕ್ಕ ಈಗ ಪಕ್ಕ ಕನ್ಕ್ಲೂಷನ್ ಬಂದ್ಬಿಡ್ತೀನಿ ಏನು ಅಮೌಂಟ್ ಬರೋದು ಇದೊಂದು ಬರುತ್ತೆ ಯಾವ್ದು ಬರುತ್ತೆ ಅಂತಂದ್ರೆ ಒಂದು ರಾಯಲ್ಟಿ ಕಾಲಮ್ ಬರುತ್ತೆ ಏನೋ ಒಂದು ರಾಯಲ್ಟಿ ಕಾಲಮ್ ಬರುತ್ತೆ ಇನ್ನೊಂದು ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಅಮೌಂಟ್ ಒಂದು ಬರುತ್ತೆ ಎರಡೇ ಅಮೌಂಟೇ ಬರೋದು ಒಂದು ರಾಯಲ್ಟಿ ಅಮೌಂಟ್ ಬರುತ್ತೆ ಇನ್ನೊಂದು ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಅಮೌಂಟ್ ಬರುತ್ತೆ ಈಗ ನಾನು ಪ್ರಶ್ನೆ ಮಾತಾಡ್ತಾ ಇರೋದು ಏನಂತ ಬರೀಬೇಕು ಹಾಗಾದ್ರೆ ಫಸ್ಟ್ ಇಯರ್ ಏನಾಗಿದೆ ಶಾರ್ಟ್ ವರ್ಕಿಂಗ್ ಅಕ್ಕರ್ ಆಗಿದೆ ಸೋ ಮಿನಿಮಮ್ ರೆಂಟ್ ಅಕೌಂಟ್ ಅಲ್ಲಿ ರಾಯಲ್ಟಿ ಅಕೌಂಟ್ ನ ಕ್ರೆಡಿಟ್ ಮಾಡಿದಿರಾ ರಾಯಲ್ಟಿ ಅಕೌಂಟ್ ಅಲ್ಲಿ ಡೆಬಿಟ್ ಆಗಿರುತ್ತೆ ಹಾಗಾದ್ರೆ ಈಗ ನಾನು ಹೇಳ್ತಾ ಇರೋದು ಫಸ್ಟ್ ಇಯರ್ 20000 ರೂಪಾಯಿ ರಾಯಲ್ಟಿ ಇದೆ ಅಕ್ಕರ್ ಆಗಿದೆ ಆದರೆ 20000 ಏನಂತ ಬರೀಬೇಕು ಮಿನಿಮಮ್ ರೆಂಟ್ ಅಂತ ಬರೀಬೇಕು ಈ 30000 ಮತ್ತೆ ಅಕ್ಕರ್ ಆಗಿ ಶಾರ್ಟ್ ವರ್ಕಿಂಗ್ ಅಕ್ಕರ್ ಆಗಿರೋದ್ರಿಂದ ಇದನ್ನು ಏನಂತ ಬರೀಬೇಕಾಗಿರುತ್ತೆ ಮಿನಿಮಮ್ ರೆಂಟ್ ಅಂತ ಬರೀಬೇಕಾಗಿರುತ್ತೆ ಇಲ್ಲಿ ಈ ವರ್ಷಗಳಲ್ಲಿ ಅಕ್ಕರ್ ಆಗಿಲ್ಲ ಹಾಗಾದ್ರೆ ಇವನೇನಂತ ಬರೀಬೇಕಾಗಿರುತ್ತೆ ರಾಯಲ್ಟಿ ಅಂತ ಬರೀಬೇಕಾಗಿರುತ್ತೆ ಆದರೆ ಜ್ಞಾಪಕ ಇರಲಿ 5000 ರಿಕವರಿ ಮಾಡಿದಾದ್ಮೇಲೆ ರಾಯಲ್ಟಿ ಅಂತ ಎಷ್ಟನ್ನು ಬರಿಬೇಕಾಗಿರುತ್ತೆ ಅಂದ್ರೆ 40000 ಬರಿಬೇಕಾಗಿರುತ್ತೆ ಟೋಟಲ್ ಆಗಿ 45000 ಆಗಿರುತ್ತೆ ಟೋಟಲ್ 45000 ಅದರಲ್ಲಿ 5000 ರಿಕವರಿ ಆಗಿದೆ ಅಂದ್ರೆ ಇನ್ 40000 ರಾಯಲ್ಟಿ ಆಗಿರುತ್ತೆ ಸ್ಟೂಡೆಂಟ್ಸ್ ಕ್ಲಿಯರ್ ಸ್ಟೂಡೆಂಟ್ಸ್ ಹಾಗಾದ್ರೆ ಫಸ್ಟ್ ಇಯರ್ ಏನಂತ ಬರಿಬೇಕಾಗಿರುತ್ತೆ 20000 ಹಾಗಾದ್ರೆ ರಾಯಲ್ಟಿ ಅಕೌಂಟ್ ಅಲ್ಲಿ ಫಸ್ಟ್ ಇಯರ್ ನಲ್ಲಿ ಇಲ್ಲಿ ಬರಿಬೇಕು ಅಕ್ಕರ್ ಆಗಿರೋದ್ರಿಂದ ಟು ಮಿನಿಮಮ್ ರೆಂಟ್ ಅಕೌಂಟ್ 20000 ಇದನ್ನ ಹಾಗಿದ್ದಾಗೆ ನೀವು ಪಿ ಅಂಡ್ ಎಲ್ ಅಕೌಂಟ್ಗಾರು ಕಳಿಸಿ ಅಥವಾ ಪ್ರೊಡಕ್ಷನ್ ಅಕೌಂಟ್ಗಾರು ಕಳಿಸಿ ಸರ್ ಪಿ ಅಂಡ್ ಎಲ್ ಅಕೌಂಟ್ ಕಳಿಸ್ಬೇಕಾ ಪ್ರೊಡಕ್ಷನ್ ಕಳಿಸ್ಬೇಕಾ ಇಫ್ ರಾಯಲ್ಟಿ ಈಸ್ ಬೇಸ್ಡ್ ಆನ್ ಔಟ್ಪುಟ್ ಆಗಿದ್ರೆ ಪ್ರೊಡಕ್ಷನ್ ಅಕೌಂಟ್ ಕಳಿಸಿ ಇಫ್ ರಾಯಲ್ಟಿ ಈಸ್ ಬೇಸ್ಡ್ ಆನ್ ಸೇಲ್ಸ್ ಆಗಿದ್ರೆ ಎಲ್ಲ ಕಳಿಸಿ ಸ್ಟೂಡೆಂಟ್ಸ್ ಪಿ ಅಂಡ್ ಎಲ್ ಅಕೌಂಟ್ ಕಳಿಸಿ ಇಫ್ ರಾಯಲ್ಟಿ ಈಸ್ ಬೇಸ್ಡ್ ಆನ್ ಔಟ್ಪುಟ್ ಆಗಿದ್ರೆ ಪ್ರೊಡಕ್ಷನ್ ಅಕೌಂಟ್ ಕಳಿಸಿ ಇಫ್ ರಾಯಲ್ಟಿ ಈಸ್ ಬೇಸ್ಡ್ ಆನ್ ಸೇಲ್ಸ್ ಆಗಿದ್ರ ಅಂತಂದ್ರೆ ಅಂತಹದನ್ನ ಪ್ರೊಡಕ್ಷನ್ ಅಕೌಂಟ್ಗೆ ಕಳಿಸಿ ಸ್ಟೂಡೆಂಟ್ಸ್ ಅರ್ಥ ಆಗಿದೆ ಅಂತ ಭಾವಿಸಿದೀವಿ ಸ್ಟೂಡೆಂಟ್ಸ್ ಈ ಅಮೌಂಟ್ ಆಫ್ ರಾಯಲ್ಟಿನ ನಾವು ಪ್ರೊಡಕ್ಷನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕಾ ಅಥವಾ ಪಿ ಅಂಡ್ ಎಲ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಆ ಪ್ರೊಡಕ್ಷನ್ ಅಕೌಂಟ್ಗೆ ಯಾವಾಗ ಟ್ರಾನ್ಸ್ಫರ್ ಕೊಡಬೇಕು ಅಂದರೆ ಆ ಒಂದು ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡ್ತಿರೋದು ಔಟ್ಪುಟ್ ಮೇಲಾಗಿದ್ದರೆ ನಾವು ಪ್ರೊಡಕ್ಷನ್ ಅಕೌಂಟ್ ಕಳಿಸಿ ಅದೇ ಅಕಸ್ಮಾತ್ ಏನಾದರೂ ರಾಯಲ್ಟಿ ಏನಾಗಿದ್ರೆ ಸೇಲ್ಸ್ ಮೇಲೆ ಬೇಸ್ ಆಗಿದ್ರೆ ಪಿ ಅಂಡ್ ಎಲ್ ಅಕೌಂಟ್ ಕಳಿಸಿ ಸ್ಟೂಡೆಂಟ್ಸ್ ಇಲ್ಲಿ ಔಟ್ಪುಟ್ ಮೇಲೆ ಬೇಸ್ ಆಗಿರುವಂತಹದ್ದು ಸೊ ಹಾಗಾದರೆ ಫಸ್ಟ್ ಇಯರ್ನಲ್ಲಿ ಎಲ್ಲಿ ಕಳಿಸ್ಬೇಕಾಗಿರುತ್ತೆ ಇದು ನಾವು ಬೈ ಪ್ರೊಡಕ್ಷನ್ ಅಕೌಂಟ್ ಎಷ್ಟು ಕಳಿಸ್ಬೇಕಾಗಿರುತ್ತೆ 20000 ಕಳಿಸಿ ಅಷ್ಟೇ 20000 ಟ್ರಾನ್ಸ್ಫರ್ ಕೊಡಿ ಫಸ್ಟ್ ಇಯರ್ ಮುಗೀತು ಎರಡನೇ ವರ್ಷ ಮತ್ತೆ ನೀವು ಗಮನಿಸಿದಾಗ ಇಲ್ಲಿ ಎರಡನೇ ವರ್ಷ ಮತ್ತೆ ಅಕ್ಕರಾಗಿದೆ ಮಿನಿಮಮ್ ರೆಂಟ್ ಅಂತ ಬರಿಬೇಕು ಎಷ್ಟು 30000 ಅಷ್ಟೇ ಜಾಸ್ತಿ ತಲೆ ಕಟ್ಸ್ಕೊಳ್ಳಂಗಿಲ್ಲ ಹಾಗಾದರೆ ಎರಡನೇ ವರ್ಷ ಟು ಮಿನಿಮಮ್ ರೆಂಟ್ ಅಕೌಂಟ್ 30000 ಹಾಗಾದರೆ ಎರಡನೇ ವರ್ಷದಲ್ಲಿ ಮತ್ತೆ ಪ್ರೊಡಕ್ಷನ್ ಅಕೌಂಟ್ ಕಳಿಸಿ ಎಷ್ಟು 30000 ಟೋಟಲ್ ಆಗಿ 30000 ಕ್ಲಿಯರ್ ಸ್ಟೂಡೆಂಟ್ಸ್ ಮೂರನೇ ವರ್ಷಕ್ಕೆ ಹೋಗೋಣ ಈಗ ಮೂರನೇ ವರ್ಷ ಏನಾಗಿದೆ ಅಂತಂದ್ರೆ ಅಕ್ಕರಾಗಿಲ್ಲ ಸೋ ಹಾಗಾದ್ರೆ ಇದನ್ನ ನಾವು ರಾಯಲ್ಟಿ ಅಕೌಂಟ್ ಅಲ್ಲಿ ಏನಂತ ಬರಿಬೇಕಾಗಿರುತ್ತೆ ಅಂದ್ರೆ ಟು ಮೂರನೇ ವರ್ಷದಲ್ಲಿ ಲ್ಯಾಂಡ್ಲಾರ್ಡ್ ಅಕೌಂಟ್ ಅಲ್ಲಿ ರಾಯಲ್ಟಿ ಅಂತ ಬಂದಿದೆ ಅದರ ರಾಯಲ್ಟಿ ಅಕೌಂಟ್ ಅಲ್ಲಿ ಏನಂತ ಬರಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಲ್ಯಾಂಡ್ಲಾರ್ಡ್ ಅಕೌಂಟ್ ಅಂತ ಬರಿಬೇಕಾಗಿರುತ್ತೆ 8000 ಅಂತೆ 40000 ಆದರೆ ಮೂರನೇ ವರ್ಷ ಎಲ್ಲ ಕಳಿಸಿ ಅದನ್ನ ಪ್ರೊಡಕ್ಷನ್ ಅಕೌಂಟ್ ಕಳಿಸಿ ಎಷ್ಟು 40000 ಟೋಟಲ್ 40000 ಕಳಿಸಿ ಸ್ಟೂಡೆಂಟ್ ದೆನ್ ಮೂರನೇ ವರ್ಷ ಆದಮೇಲೆ ನಾಲ್ಕನೇ ವರ್ಷಕ್ಕೆ ನೋಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ನಾಲ್ಕನೇ ವರ್ಷ ಬಿ ಕೇರ್ಫುಲ್ ರಾಯಲ್ಟಿ ಇರೋದು 45000 ಅದರಲ್ಲಿ 5000 ರಿಕವರಿ ಮಾಡ್ತಿದ್ದೀರಾ ಅಂದರೆ ಲ್ಯಾಂಡ್ಲಾರ್ಡ್ ಕೊಡ್ತಿರೋದು 40000 ಲ್ಯಾಂಡ್ಲಾರ್ಡ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಿರೋದು ನೀವು 40000 ಹಾಗಾದರೆ ನಾಲ್ಕನೇ ವರ್ಷ ಒಂದ್ಸಲಿ ಇಲ್ಲಿ ನೋಡಿ ಇಲ್ಲಿ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ನಾಲ್ಕನೇ ವರ್ಷ ಬೈ ಪ್ರೊಡಕ್ಷನ್ ಅಕೌಂಟ್ ಅಂದರೆ ರಾಯಲ್ಟಿ ಇರೋದು 45000 ಅದರಲ್ಲಿ 5000 ನಾನು ರೆಕವರಿ ಮಾಡಿದೆ ಆದರೆ ಲ್ಯಾಂಡ್ಲಾರ್ಡ್ ಕೊಡಬೇಕಾಗಿರೋದು ನಾನು 40000 ಎಷ್ಟು 45000 ರೆಕವರಿ ಆಗಿರೋ ವರ್ಷ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದು ನಾನು ಇವಾಗ ತೋರಿಸ್ಕೊಟ್ಟಿದ್ದು ಸ್ಟೂಡೆಂಟ್ಸ್ ಕ್ಲಿಯರ್ ಸ್ಟೂಡೆಂಟ್ಸ್ ಐದನೇ ವರ್ಷ ಏನಾಗಿದೆಯಂತೆ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್ ಸೊ ಐದನೇ ವರ್ಷ ಏನಾಗಿದೆಯಂತೆ 50000 ರಾಯಲ್ಟಿ ಕೊಡಬೇಕಾಗಿತ್ತು ರೆಕವರಿನೂ ಇಲ್ಲ ಏನೂ ಇಲ್ಲ ಹಾಗಾದರೆ 50000 ರೂಪಾಯಿಯಷ್ಟು ಐದನೇ ವರ್ಷ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ 50000 ಐದನೇ ವರ್ಷ ಬೈ ಪ್ರೊಡಕ್ಷನ್ ಅಕೌಂಟ್ 50000 ಟೋಟಲ್ 50000 ಇಷ್ಟ ಸ್ಟೂಡೆಂಟ್ಸ್ ಮಾಡಬೇಕಾಗಿರೋದು ಹಾಗಾದರೆ ಇಲ್ಲಿ ನಿಮ್ಗೆ ಗೊತ್ತಾಗಿದ್ದೇನು ಅಂತಂದರೆ ಅಕ್ಕರಾಗಿದ್ರೆ ಟು ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರೀರಿ ಅಕ್ಕರಾಗಲಿಲ್ಲ ಅಂದರೆ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಅಂತ ಬರೀರಿ ಆದರೆ ಎಲ್ಲನೂ ಕೂಡ ಎಲ್ಲ ಕಳಿಸ್ಬೇಕಾಗಿರುತ್ತೆ ಪ್ರೊಡಕ್ಷನ್ ಅಕೌಂಟ್ಗೆ ಕಳಿಸ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ ಇನ್ನೂ ಒಂದು ಶಾರ್ಟ್ಕಟ್ ಏನಿದೆ ಅಂತಂದರೆ ಇಲ್ಲಿ ರಾಯಲ್ಟಿ ಕಾಲಮ್ನಲ್ಲಿ ಏನೇನು ಅಮೌಂಟ್ ಇದೆಯೋ ಸೇಮ್ ಅಮೌಂಟ್ನ ಕ್ರೆಡಿಟ್ ಸೈಡ್ನಲ್ಲಿ ಬರೆದು ಪ್ರೊಡಕ್ಷನ್ ಅಕೌಂಟ್ ಹಾಕ್ರಿ ನೋಡಿ ಇಲ್ಲಿ 20 30 40 45 50 20 30 40 45 50 ಇಲ್ಲಿ ಗಮನ ಹರಿಸಿ ನೋಡಿ ಇಲ್ಲಿ 20 30 40 45 ಜೊತೆಗೆ 50ನ್ನ ನೀವೇನು ಮಾಡಿ ಪ್ರೊಡಕ್ಷನ್ ಅಕೌಂಟ್ಗೆ ಕಳಿಸ್ಬಿಡಿ 50000 ಅಡಿ ರೆಕವರಿ ಆಗಿಲ್ಲ ಅಂದರೆ ಟು ಲ್ಯಾಂಡ್ಲಾರ್ಡ್ ಅಂತ ಬರೀರಿ ಇಲ್ಲಿ ರೆಕವರಿ ಆಗಿದ್ದೀರಾ ಅಂತಂದರೆ ಮಿಕ್ಕಿರೋದನ್ನು ನೀವೇನು ಮಾಡಿ ಲ್ಯಾಂಡ್ಲಾರ್ಡ್ ಅಕೌಂಟ್ ಅಂತ ಬರೀರಿ ಇಲ್ಲಿ ರೆಕವರಿ ಆಗಿಲ್ಲ ಅಂತಂದರೆ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಅಕಸ್ಮಾತ್ ಶಾರ್ಟ್ ವರ್ಕಿಂಗ್ ಅಕ್ಕರಾಗಿದ್ದೀರಾ ಅಂದರೆ ಮಿನಿಮಮ್ ರೇಟ್ ಅಕೌಂಟ್ ಅಂತ ಬರೀರಿ ಸ್ಟೂಡೆಂಟ್ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ ಇದೇ ಪ್ರಾಬ್ಲಮ್ನ ಇದೇ ರೀತಿಯಲ್ಲಿ ನಾನೇನು ಮಾಡಿದ್ರೆ ಲಾಸ್ಟ್ ಪ್ರಾಬ್ಲಮ್ನ ನಾನು ಮಾಡಿದ್ದೇ ಆದರೆ ಯಾವ ರೀತಿ ನಾವು ಮಾಡಬಹುದು ಅಂದ್ಬಿಟ್ಟಿದೆ ಈಗ ನೋಡೋಣ ಸ್ಟೂಡೆಂಟ್ಸ್ ಟಿ ಶೇಪಲ್ಲಿ ಈ ಅಕೌಂಟ್ನ ಪ್ರಿಪೇರ್ ಮಾಡಿ ರಫ್ ಆಗಿ ತೋರಿಸ್ತೀನಿ ಯಾವ ರೀತಿ ಪ್ರಿಪೇರ್ ಮಾಡಬಹುದು ಅಂದ್ಬಿಟ್ಟಿದೆ ಆದರೆ ರಾಯಲ್ಟಿ ಕಾಲಮ್ ಏನಿದೆ ಈ ಕಾಲಮ್ನ ಡೈರೆಕ್ಟಾಗಿ ಕ್ರೆಡಿಟ್ ಸೈಡ್ನಲ್ಲಿ ಎಲ್ಲನೂ ಕೂಡ ಬೈ ಪಿ ಎಂಡಲ್ ಅಕೌಂಟ್ ಅಥವಾ ಔಟ್ಪುಟ್ ಮೇಲೆ ಬೇಸ್ ಆಗಿದ್ರೆ ಅಂದರೆ ಬೈ ಪ್ರೊಡಕ್ಷನ್ ಅಂತ ಅಕೌಂಟ್ ಅಂತ ಕೊಟ್ಬಿಡಿ ಆದರೆ ಇಲ್ಲಿ ಅಕ್ಕರಾಗಿದೆ ಸೊ ಇದನ್ನು ನಾವು ಮಿನಿಮಮ್ ರೆಂಟ್ ಅಂತ ಬರೀತೀರ ಇಲ್ಲಿ ಅಕ್ಕರಾಗಿದೆ ಆದರೆ ಟು ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರೀತೀರ ಮತ್ತೆ ಇಲ್ಲಿ ಅಕ್ಕರಾಗಿದೆ ಆದರೆ ಇದನ್ನು ನೀವು ಟು ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರೀತೀರ ಕ್ಲಿಯರ್ ಸ್ಟೂಡೆಂಟ್ಸ್ ಇಲ್ಲಿ ಅಕ್ಕರಾಗಿಲ್ಲ ಇಲ್ಲಿ ಯಾವ ವರ್ಷನೂ ಕೂಡ ಇಲ್ಲಿ ಈ 2 ವರ್ಷ ರೆಕವರಿ ಆಗಿದೆ ಆದರೆ ಇದೆಲ್ಲದಕ್ಕೂ ಕೂಡ ಲ್ಯಾಂಡ್ಲಾರ್ಡ್ ಅಕೌಂಟ್ ಅಂತ ಬರಿಬೇಕಾಗಿರುತ್ತೆ ನಾವು ಪ್ರಿಪೇರ್ ಮಾಡ್ತಾ ಇರೋ ಅಕೌಂಟ್ ಹೆಸರೇನು royalty account ಆಗಿರುತ್ತೆ students. ಹಾಗಾದ್ರೆ ಇಲ್ಲೆಲ್ಲನೂ ಕೂಡ ಏನಂತ ಬರಿಬೇಕಾಗಿರುತ್ತೆ students? Royalty account ಅಲ್ಲಿ landlord account ಅಲ್ಲಿ royalty account. ಹಾಗಾದ್ರೆ royalty account ಅಲ್ಲಿ 1.5 ಲಕ್ಷ ರೂಪಾಯಿಯಷ್ಟು production account ಗೆ ಕಳಿಸ್ಬಿಡ್ತೀರಾ, 10,000ನ recovery ಮಾಡ್ತೀರಾ, landlord account ಅಂತ ಇಷ್ಟು ಬರೀತೀರಾ. ಹಾಗಾದ್ರೆ land to landlord account 1,40,000, 10,000 to short working account, by production account 1.5 ಲಕ್ಷ. ಅದೇ ರೀತಿಯಲ್ಲಿ by production account 1,80,000, to short working account 40,000, to landlord account 1,40,000. ಇದು ಅಕ್ಕರೂ ಆಗಿಲ್ಲ, ರಿಕವರಿನೂ ಆಗಿಲ್ಲ, ಡೈರೆಕ್ಟ್ ಆಗಿ ಏನು ಬರಬೇಕು? ಟು ರಾಯಲ್ಟಿ ಅಕೌಂಟ್ನಲ್ಲಿ, ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಬೈ ಪ್ರೊಡಕ್ಷನ್ ಅಕೌಂಟ್, ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಬೈ ಪ್ರೊಡಕ್ಷನ್ ಅಕೌಂಟ್. ಹಾಗಾದರೆ ಬರೆಯೋದೇ ಆದರೆ ಏನಂತ ಬರಿಬೋದು ಅಂತಂದರೆ, ಈ 1,00,000 ಅಕ್ಕರಾಗಿರೋದ್ರಿಂದ ಈ 1,00,000 ಏನಂತ ಬರಿಬೇಕಾಗಿರುತ್ತೆ? ಟು ಮಿನಿಮಮ್ ರೆಂಟ್ ಅಕೌಂಟ್. ಏನಂತ ಬರಿಬೇಕಾಗಿರುತ್ತೆ ಅಂದರೆ 1,00,000ಕ್ಕೆ ಟು ಮಿನಿಮಮ್ ರೆಂಟ್ ಅಕೌಂಟ್ 1,00,000, ಹಾಗೇನಾಗಿ ಏನು ಮಾಡಬೇಕಾಗಿರುತ್ತೆ? ಬೈ ಪ್ರೊಡಕ್ಷನ್ ಅಕೌಂಟ್ 1,00,000. ಹಾಗಾದರೆ ಅಷ್ಟೇ ಟೋಟಲ್. ನೆಕ್ಸ್ಟ್ ಎರಡನೇದು 1,10,000 ಅಂತೆ ಅಕ್ಕರಾಗಿದೆ. ಸೊ ಟು ಮಿನಿಮಮ್ ರೆಂಟ್ ಅಕೌಂಟ್ 1.1 lakh, ಅದಷ್ಟೇ ಟೋಟಲ್. ಅದನ್ನು ಆಗಿಂದಾಗೇನೆ ಬೈ ಪ್ರೊಡಕ್ಷನ್ ಅಕೌಂಟ್ 1.1 lakh. ದೆನ್ ಥರ್ಡ್ ಇಯರ್ ಕೂಡ ಅಕ್ಕರಾಗಿದೆ, 1.2 lakhs ಅಂದರೆ ಅಂತೆ ಟು ಮಿನಿಮಮ್ ರೆಂಟ್ ಅಕೌಂಟ್ 1.2 lakhs, ಆಗಿಂದಾಗೆ ಬೈ ಪ್ರೊಡಕ್ಷನ್ ಅಕೌಂಟ್ 1.2 lakh. ದೆನ್ ಥರ್ಡ್ ಇಯರ್ ಆದಮೇಲೆ ಫೋರ್ತ್ ಇಯರ್ನಲ್ಲಿ ರಿಕವರಿ ಆಗಿದೆಯಂತೆ 1.5 ಲಕ್ಷನ ಬೈ ಪ್ರೊಡಕ್ಷನ್ ಅಕೌಂಟ್ 1.5 ಲಕ್ಷ ಇಲ್ಲಿ ಕಳಿಸಿ, 1.5 ಲಕ್ಷದಲ್ಲಿ 10,000 ರಿಕವರಿ ಆಗಿದೆ. ಸೊ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ 8,000, 10,000 ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಏನಂತ ಬರಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಎಷ್ಟು ಲಕ್ಷ ಅಂತಂದರೆ 1.4 lakhs. ಹಾಗಾದರೆ 1.5 lakhs, 1.5 lakhs. 4ನೇ ವರ್ಷ 1,80,000 ಇದೆಯಂತೆ, ಪ್ರೊಡಕ್ಷನ್ ಅಕೌಂಟ್ಗೆ ಕಳಿಸ್ಬಿಡಿ. ಎಲ್ಲ ಕಳಿಸ್ಬಿಡಿ ಸ್ಟೂಡೆಂಟ್ಸ್? ಪ್ರೊಡಕ್ಷನ್ ಅಕೌಂಟ್ಗೆ ಕಳಿಸ್ಬಿಡಿ. ಪ್ರೊಡಕ್ಷನ್ ಅಕೌಂಟ್ಗೆ ಎಷ್ಟು ಕಳಿಸ್ಬೇಕು? ಬೈ ಪ್ರೊಡಕ್ಷನ್ ಅಕೌಂಟ್ 1.8 lakhs, 1,80,000 ಕಳಿಸ್ಬಿಡಿ. ಅದರಲ್ಲಿ ರಿಕವರಿ ಆಗಿರೋದೆಷ್ಟು? 40,000. ಹಾಗಾದರೆ ಟು ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಿರೋದು 40,000, ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಎಷ್ಟಂತೆ 1,40,000. ಟೋಟಲ್ ಎಷ್ಟು ಅಂದರೆ 1.8 lakhs. ನೆಕ್ಸ್ಟ್ ಕೊನೆ ವರ್ಷದ 6ನೇ ವರ್ಷ ಮತ್ತು 7ನೇ ವರ್ಷ ಏನು ಮಾಡಬೇಕಾಗಿರುತ್ತೆ? ಟು ಲ್ಯಾಂಡ್ಲಾರ್ಡ್ ಅಕೌಂಟ್ 2 ಲಕ್ಷ, ಬೈ ಪ್ರೊಡಕ್ಷನ್ ಅಕೌಂಟ್ 2 ಲಕ್ಷ. ಅದೇ ರೀತಿಯಲ್ಲಿ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ 3 ಲಕ್ಷ, ಬೈ ಪ್ರೊಡಕ್ಷನ್ ಅಕೌಂಟ್ 3 ಲಕ್ಷ. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ನಾವೀಗ ಪ್ರಿಪೇರ್ ಮಾಡಿರೋದು ಏನೇನು ಅಂತಂದರೆ, ಮಿನಿಮಮ್ ರೆಂಟ್ ಅಕೌಂಟ್ ಫಸ್ಟ್ ಪ್ರಿಪೇರ್ ಮಾಡಿದ್ವಿ, ಅಕೌಂಟ್ಗಳಲ್ಲಿ ಫಸ್ಟ್ ಪ್ರಿಪೇರ್ ಮಾಡಿರೋದು. ಎರಡನೇದು ಶಾರ್ಟ್ ವರ್ಕಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ವಿ, ಆಮೇಲೆ ಲ್ಯಾಂಡ್ಲಾರ್ಡ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ವಿ. ನೆಕ್ಸ್ಟ್ ಅದಾದ ನಂತರ ರಾಯಲ್ಟಿ ಅಕೌಂಟ್ನ ಪ್ರಿಪೇರ್ ಮಾಡಿದ್ವಿ ಸ್ಟೂಡೆಂಟ್ಸ್. ನಾನು ಇಷ್ಟೊತ್ತು ಹೇಳಿದ್ದೇನು ಅಂತಂದರೆ, ವಿತೌಟ್ ಜರ್ನಲ್ ಎಂಟ್ರೀಸ್ ಯಾವ ರೀತಿ ನಾವು ಫಾಸ್ಟಾಗಿ ಮಾಡಬಹುದು ಅನ್ನೋದನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಷನಲ್ಲಿ ಹೊಸ ಕ್ವಶನ್ ಪೇಪರ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.